ಫೇಸ್ ವಾಶ್ ಅರ್ಪಿಸುವ ನೀನಾ ನಾನಾ ಪವರ್ ಬೈ ಲಯನ್ ಹನಿ ಮಠಗಳು ದ ಸೋಕಾಲ್ಡ್ ಅಂದರೆ ಎಲ್ಲ ಮಠಗಳ ಬಗ್ಗೆ ಹೇಳ್ತಾ ಇಲ್ಲ ಸ್ವಾಮಿ ದೊಡ್ಡವರು ಸ್ಥಾಪನೆ ಮಾಡಿದ ಮೇಲೆ ಅದಾದ ಮೇಲೆ ಬರ್ತಾನೇ ಇದ್ದಾರೆ ನೋಡಿ ಅವರೆಲ್ಲ ಈಗ ಸರಿಗಿ ನಡೆಸ್ತಾ ಇದ್ದಾರಾ ಜನಗಳಿಗೆ ನ್ಯಾಯ ನಡೀತಾ ಇದೆಯಾ ಇವರಿಗೆಲ್ಲ ಯಾತಕ್ಕೆ ಇಷ್ಟೊಂದು ದುಡ್ಡು ಬೇಕಾಗಿದೆ ಇವರೆಲ್ಲ ಆ ದುಡ್ಡನ್ನಿಟ್ಟುಕೊಂಡು ದುಷ್ಪ್ರಯೋಗ ಮಾಡ್ತಿದ್ದಾರಾ ಇಲ್ಲ ಜನಗಳೇ ಕೊಡ್ತಾ ಮಾತಾಡ್ತಾ ಇದ್ದಾರೀವಿಟ್ ಧಾರ್ಮಿಕತೆಯಲ್ಲಿ ಅಗ್ರ ರಾಷ್ಟ್ರ ಭಾರತ ಶ್ರೇಷ್ಠ ಸಂತರ ಬೀಡಾಗಿದ್ದ ಭಾರತದಲ್ಲಿ ಮಠಗಳು ಕೇವಲ ಹಣ ಮಾಡುವ ವ್ಯಾವಹಾರಿಕ ಸಂಸ್ಥೆಗಳಾಗಿ ಸ್ವಾಮೀಜಿಗಳು ಹೀರೋಗಳಾಗಿ ಸಮಾಜಕ್ಕೆ ಕಂಟಕಪ್ರಾಯರಾಗುತ್ತಿದ್ದಾರೆ ಧರ್ಮದ ನೆಪದಲ್ಲಿ ಜಾತಿ ಮತ್ತು ತಾರತಮ್ಯದ ಘೋಷಣೆ ಆಗುತ್ತಿರುವುದು ಎಷ್ಟು ಸರಿ ಡೋಂಗಿ ಬಾಬಾಗಳು ಜಗದ್ಗುರುಗಳ ಹಾವಳಿಯ ಮಧ್ಯೆ ಮದರ್ ತೆರೆಸಾ ಬಾಬಾ ಆಂಬೆ ಮೊದಲಾದ ವಿರಳ ಸಂತರು ಸದ್ದಿಲ್ಲದೆ ಸೇವೆ ಮಾಡಿದ್ದಾರೆ ಈ ದ್ವಂದ್ವಗಳ ಮಧ್ಯೆ ಆಧುನಿಕ ಸಮಾಜಕ್ಕೆ ಸ್ವಾಮೀಜಿಗಳು ಬೇಕೇ ಬೇಡವೆ ಗುರುಗಳು ಅಂತ ಹೋದ್ರೇನೆ ಮಠಗಳಲ್ಲಿರುವ ಸ್ವಾಮೀಜಿಗಳನ್ನ ನಂಬಿಕೊಂಡು ಮೋಸ ಹೋಗಿದೀವಿ ನಾನು ಗುರು ನಾನು ಗುರು ಅಂತ ಹೇಳ್ಕೊಂಡು ಒಬ್ಬೊಬ್ರು ಒಂದೊಂದು ಮಾರ್ತಾ ಇದ್ದಾರೆ ಅನ್ನೋ ಅಭಿಪ್ರಾಯ ಎಲ್ಲರಗೂ ಬಂದ್ಬಿಟ್ಟಿದೆ ಯಾತಕ್ಕೆ ಈ ತರ ಬಂದಿದೆ ಸ್ವಾಮೀಜಿ ತಮ್ಮ ಹೆಸರು ಹೇಳ್ಬಿಟ್ಟು ಹೇಳಿ ಸಿದ್ದರಾಮ ಚೈತನ್ಯ ಸ್ವಾಮೀಜಿ ನಮಸ್ಕಾರ ಹರಿಶಂಕರ ಮಠ ಕುಣಿಗಲ್ಲು ತಾವು ಹೇಳಿದಾಗೆ ಯಾಕೆ ಈಗ ಈ ಧೋರಣೆ ಸಮಾಜದಲ್ಲಿ ಬರ್ತಾ ಇದೆ ಅಂತ ಹೇಳಿದರೆ ಮುಖ್ಯವಾಗಿ ಮಠಾಧೀಶರು ಮಠಾಧಿಪತಿಗಳು ಸನ್ಯಾಸಿಗಳು ಅಂತ ಏನು ಹೇಳ್ಕೊಳ್ತೀವಿ ಇನ್ಕ್ಲೂಡಿಂಗ್ ನಾನು ಸಹ ಯಾರೂ ಸನ್ಯಾಸತ್ವದ ಮೂಲ ಉದ್ದೇಶವನ್ನು ಪಾಲನೆ ಮಾಡಲಿಕ್ಕೆ ಆಗ್ತಾಯಿಲ್ಲ ಯಾಕಂದರೆ ಹೇಳಿದ್ರೆ ಆಧುನಿಕ ಸಮಾಜದಲ್ಲಿ ಗುರುವಿನ ಅಗತ್ಯ ಇದೆಯೋ ಬೇಡವೋ ಅಂಥೇಳಿ ಅಗತ್ಯ ಇದೆ ಯಾವ ರೀತಿ ಅಗತ್ಯ ಅಂದರೆ ಆಧುನಿಕ ಸಮಾಜ ಹೇಗೆ ನಿರೀಕ್ಷೆ ಮಾಡ್ತಾ ಇದೆ ಹಾಗೆ ಮಠಗಳು ಸನ್ಯಾಸಿಗಳು ಸಂತರು ಎಲ್ಲರೂ ಸಹ ಬದಲಾವಣೆ ಆಗ್ತಾ ಇದ್ದಾರೆ ಮೂಲ ಉದ್ದೇಶ ಒಬ್ಬ ಸನ್ಯಾಸಿಯ ಮೂಲ ಉದ್ದೇಶ ಒಬ್ಬ ಸ್ವಾಮೀಜಿಯ ಮೂಲ ಉದ್ದೇಶ ಏನಿತ್ತು ಅದು ಆಗಿರೋದ್ರಿಂದ ಇವತ್ತು ಸಮಾಜಕ್ಕೆ ಸ್ವಾಮೀಜಿಗಳ ಬಗ್ಗೆ ಅಪನಂಬಿಕೆ ಇದೆಲ್ಲ ಆಗ್ತಾಯಿದೆ ಸ್ವಾಮಿ ಈಗ ಸನ್ಯಾಸಿ ಬೇರೆ ಮಠಾತಿ ವಾಟ್ ಟು ಸೇ ದ ದಿಎಮ್ಸ್ ಅಂಡ್ ಸಿಂಡ್ ಸಿ ಓಸ್ ಆಫ್ ಮಠಗಳು ಬೇರೆ ಅಂತ ಆಗಿಬಿಟ್ಟಿದೆ ಅಲ್ವಾ ಆದರೆ ಮಠಗಳಲ್ಲಿರೋ ತಾವು ಸನ್ಯಾಸಿಗಳಲ್ವಾ ನಾವು ಕಾನ್ಸೆಪ್ಟನ್ನು ಸರಿಯಾಗಿ ಅರ್ಥೈಸ್ಕೊಳ್ಬೇಕು ಆಧ್ಯಾತ್ಮಿಕ ಗುರು ಧಾರ್ಮಿಕ ಗುರು ಮತ್ತು ಸಾಮಾಜಿಕ ಗುರು ಅಂತ ಗುರುಗಳಲ್ಲಿ ಮೂರು ಪ್ರಕಾರ ಗುರುಗಳನ್ನು ನಾವು ಕಾಣ್ತೀವಿ ಆಧ್ಯಾತ್ಮಿಕ ಗುರು ಅಂತ ಕೇಳಿದ್ರೆ ಕೇವಲ ತತ್ವಜ್ಞಾನವನ್ನು ಅಂಗ ಆಪ್ತ ಸ್ಥಾನ ಸದ್ಭಾವಾದಿ ಚತುರ್ವಿಧ ಸೇವೆಯನ್ನು ಮಾಡಿ ಗುರುಕುಲದಲ್ಲಿ ಇದ್ದುಕೊಂಡು ನಮ್ಮ ಭಾರತೀಯ ಸನಾತನ ಋಷಿ ಪರಂಪರೆಯನ್ನು ಚೆನ್ನಾಗಿ ಅರ್ಥೈಸಿಕೊಂಡು ವೇದ ವಿಧಿಜ್ಞಾನವನ್ನು ಸರಿಯಾಗಿ ಅರ್ಥೈಸಿಕೊಂಡು ಅವುಗಳನ್ನು ಒಂದು ಅದಕ್ಕೆ ಅದ ಎಲ್ಲದಕ್ಕೂ ಕೂಡ ಕ್ರಮತಪ್ಪಿ ನಡೆಯುವುದರಿಮ್ ಕಷ್ಟಮೆನ್ನುಂಟೆ ಅಂತ ಇನ್ನೊಂದು ಒಂದು ಕಡೆ ನಿಜಗುಣ ಶಿವಗಳು ಹೇಳ್ತಾರೆ ಪ್ರತಿಯೊಂದಕ್ಕೂ ಕೂಡ ತನ್ನದೇ ಆಗಿರ್ತಕ್ಕಂಥ ಒಂದು ಪರಿಕ್ರಮ ಸಿಸ್ಟಮ್ಯಾಟಿಕ್ ಅಂತ ನಾವೇನು ಕರಿತೀವಿ ಆ ಪರಿಕ್ರಮ ಅಂತಕ್ಕಂಥದ್ದು ಇದೆ ಆ ಪರಿಕ್ರಮದಲ್ಲಿ ಬಂದಂತಹ ಯಾವುದೇ ಸನ್ಯಾಸಿ ಪತಿತನಾಗಲಿಕ್ಕೆ ಸಾಧ್ಯ ಇಲ್ಲ ಆಗಬಾರ್ದು ಆಗಬಾರ್ದು ಆಗಬಾರದು ಆದರೆ ಈಗಿನ ಕಾಲದಲ್ಲಿ ನಡೀತಾ ಇದೆಯಲ್ಲ ಅದಕ್ಕೆ ಏನು ಹೇಳ್ತೀರಾ ಅದು ಏನಾಗಿದೆ ಅಂತ ಕೇಳಿದರೆ ಇತ್ತೀಚಿನ ಒಂದು ನಾಗಾಲೋಟದ ಈ ದಿನಮಾನಗಳಲ್ಲಿ ಆಧುನಿಕತೆಯ ಒಂದು ಸೋಂಕು ಎಲ್ಲ ರಂಗಗಳನ್ನು ಕೂಡ ಅದು ಅದೇನಾಗಿದೆ ಅಂತ ಕೇಳಿದರೆ ಸಂಪೂರ್ಣವಾಗಿ ಆಕ್ರಮಿಸಿಕೊಂಡಿದೆ ಹಾಗಾಗಿ ಜನರಿಗೂ ಕೂಡ ನೈಜವಾದಂತಹ ಸನ್ಯಾಸ ನೈಜವಾದಂತಹ ಕೇವಲ ಒಂದು ಕ್ಷಣದಲ್ಲಿ ಏನೋ ಒಂದು ರೀತಿಯ ಪವಾಡವನ್ನು ಮಾಡಿ ಅವರ ಮಕ್ಕಳಿಗೆ ಮ ಮಗಳಿಗೆ ಗಂಡು ಸಿಕ್ಕಬೇಕು ಅವರ ಮಕ್ಕ ಮಕ್ಕಳಿಲ್ಲದವರಿಗೆ ಮಕ್ಕಳು ಸಿಕ್ಕಬೇಕು ಅತ್ತ ಮತ್ತು ಏನೇ ಏನೆಲ್ಲ ಅವರ ಆಸೆ ಆಕಾಂಕ್ಷೆಗಳಿದೆ ಕುಂದು ಕೊರತೆಗಳಿದೆ ಅವರ ಒಂದು ಬದುಕಿನಲ್ಲಿ ಅವುಗಳನ್ನು ಕೊಡುವವನೇ ನಿಜವಾದ ಸನ್ಯಾಸಿ ಅಂತಕ್ಕಂತಹ ಇಂಥ ಒಂದು ತಪ್ಪು ಅಭಿಪ್ರಾಯದಿಂದ ಈ ಸಮಾಜ ನಿಜವಾದ ಸನ್ಯಾಸವನ್ನೇ ಒಂದು ರೀತಿಯಲ್ಲಿ ಕೊಲೆ ಮಾಡ್ತಾ ಇದೆ ಅಂತಕ್ಕಂಥ ಅಭಿಪ್ರಾಯವನ್ನು ನಾನು ಹೇಳ್ತಾ ಇದ್ದೀನಿ ಸರಿ ಕೊಡಿ ಅದು ಬಹುಶಃ ಇವತ್ತಲ್ಲ ಮೇಡಮ್ ಎಲ್ಲ ಕಾಲಮಾನದಲ್ಲೂ ಕೂಡ ಇಂತ ಒಂದು ಜಿಜ್ಞಾಸೆ ಸಮಸ್ಯೆಗಳು ಒಳಪಟ್ಟಿದೆ ಮೇಡಮ್ ಹನ್ನೆರಡನೇ ಶತಮಾನದ ವಚನಕಾರ ಕಾಲಘಟ್ಟದಲ್ಲೂ ಕೂಡ ಸಿದ್ದರಾಮೇಶ್ವರ ಗುರುವಿನ ಬಗ್ಗೆ ಒಂದು ವಚನ ಹೇಳ್ತಾರೆ ಮೇಡಮ್ ಲೋಕದೊಳಗಿರುವ ನೂರಾರು ಗುರುಗಳ ಕಂಡು ನಾನು ಬೇಸರಗೊಂಡಿ ವಿತ್ತಾಪಹಾರಿ ಗುರುಗಳು ನೂರಾರು ಶಾಸ್ತ್ರಾರ್ಥ ಹೇಳುವ ಗುರುಗಳು ನೂರಾರು ಮಂತ್ರ ತಂತ್ರದಿಂದ ಉಭಯ ಲೋಕದಲ್ಲಿ ಸುಖ ದುಃಖವನ್ನು ಇವ ಗುರುಗಳು ನೂರಾರು ಷಟ್ಕರ್ಮವನ್ನು ಉಪದೇಶ ಮಾಡುವ ಗುರುಗಳು ನೂರಾರು ಇಂಥ ಬಾರ್ ಬಾರಿ ಗುರುಗಳಿದ್ದಾರೆ ಆದರೆ ಯಾರು ನಿಜವಾದ ಗುರುಗಳು ಅಂದ್ರೆ ಶಿವ ಜೀವರ ಏಕತ್ವವನ್ನು ನಿರ್ಮಲ ಜ್ಞಾನವೀವ ಗುರುಗಳು ಪ್ರಮುಖರು ಶಿಷ್ಯರ ಸಂಶಯಾಳಿಗಳನ್ನೆಲ್ಲ ತನ್ನ ಜ್ಞಾನಾಗ್ನಿಯಿಂದ ದಹಿಸಿ ಮುಕ್ತಿಯ ಹಂಗೆಂಬುದ ತೋರಿದ ಗುರು ಚನ್ನಬಸವಣ್ಣನಲ್ಲದೆ ಮತ್ತೊಬ್ಬರ ಕಾಣೆ ಕಾಣ ಕಪಿಲ ಸಿದ್ದಮಲ್ಲಿಕಾರ್ಜುನ ಅಂತ ನಿಜವಾದಂತಹ ಜ್ಞಾನಿಗಳು ಅಂದ್ರೆ ನಮ್ಮಲ್ಲಿ ಎಲ್ಲ ಅನುಮಾನಗಳಿಗೆ ಆತಂಕಗಳಿಗೆ ಪರಿಪೂರ್ಣವಾದಂತಹ ಒಂದು ಉತ್ತರವನ್ನು ಕೊಡಬಲ್ಲಂತ ಮಹತ್ತರವಾದಂತಹ ಜ್ಞಾನಾಗ್ನಿಗಳು ಅವರು ಆಗಿದ್ದಾಗ ಮಾತ್ರ ಅವರು ಗುರು ಅಂತಕ್ಕಂಥ ಅವ್ರು ಕೇಳ್ತಿದ್ದಾರೆ ನನ್ನ ದೃಷ್ಟಿಯಲ್ಲಿ ಸಂಸ್ಕೃತದ ಮಾತು ಹೇಳ್ತಾರೆ ಆಚರತಿ ಇತಿ ಆಚಾರ್ಯ ಯಾವುದನ್ನು ತಾನು ಯೋಚನೆ ಮಾಡ್ತೀನಿ ಯಾವುದು ಇನ್ನೊಬ್ರಿಗೆ ಉಪದೇಶ ಮಾಡ್ತೀನಿ ಮೊದಲನ್ನು ನಾನು ಆಚರಣೆಯಲ್ಲಿ ತಂದು ಆಮೇಲೆ ಉಪದೇಶ ಮಾಡಿದಾಗ ಅವನು ನಿಜವಾದ ಗುರು ಆಗ್ತಾನೆ ಅಂತಹ ಗುರುಗಳು ಇವತ್ತು ಭಾಳ ಜನ ಇದ್ದಾರೆ ಇಲ್ಲ ಅಂತ ಹೇಳಿಲ್ಲ ಅವರು ಗುರುಗಳು ಅಂದರೆ ಒಂದು ದಾರಿನ ತೋರಿಸ್ತಾರೆ ಅದು ಒಂದು ಸಮುದ್ರದ ಆಳದವರೆಗೂ ಆ ಧ್ಯಾನ ಇರ್ಬೋದು ಅಥವಾ ಜ್ಞಾನ ಇರ್ಬೋದು ಏನೇ ಆಗಿರ್ಬೋದು ಅದರಲ್ಲಿ ಅದನ್ನು ನಾವು ಎಷ್ಟು ಪಡ್ಕೋತೀವಿ ಅನ್ನೋ ನಮ್ಮ ಕೈನಲ್ಲಿ ಇದೆ ಹೊರತು ಅಲ್ವಾ ಅದು ಗುರುನೇ ಇಲ್ಲ ಮಾಡೋದಿಲ್ಲ ಹೌದು ಇಟ್ಸ್ ಲೈಕ್ ಅ ಬೂಫೆ ಲಂಚ್ ಆರ್ ಡಿನರ್ ಅಲ್ಲಿ ಹೋಗಿ ನಾವೇನೇ ತಿಂತೀವಿ ಅನ್ನೋದ್ರ ನಮ್ಮಲ್ಲಿ ಇರೋಂತ ಶಕ್ತಿನ ನಮ್ಮಲ್ಲಿ ಇರೋಂತ ಸಾಮರ್ಥ್ಯನ ತೋರಿಸೋನೇ ಗುರು ಸತ್ಯದ ಬಲದಿಂದ ಅಸತ್ಯದ ಕೇಡು ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ಅಂತ ಹೇಳ್ತೀವಿ ಆ ಜ್ಞಾನ ಕೊಡ್ತಕ್ಕಂಥ ಗುರುಗಳು ಇವತ್ತು ಬೇಕಾಗಿದೆ ಲಾಂಛನಿಗೆ ತಕ್ಕ ನಡೆ ಇದ್ದರೆ ಶರಣನ್ನು ಹೋಗಬೇಕು ಅಂದ್ರೆ ಈಗ ಜ್ಞಾನ ಕೊಡೋ ಗುರುಗಳು ಯಾರು ಇಲ್ಲ ಅಂತೀರಾ ಇದಾರೆ ಸರಿಯಾದ ಜ್ಞಾನವನ್ನು ಕೊಡ್ತಾ ಇಲ್ಲ ಕೊಡ್ತಾ ಇಲ್ಲ ಅವ್ರಿಗೆ ಶರಣರು ಹೇಳಿ ದಯವಿಟ್ಟು ಅವ್ರಿಗೆ ಕೊಡಿ ಒಂದು ನಿಮಿಷ ಒಂದೇ ನಿಮಿಷ ತುಂಬಾ ಪವಿತ್ರವಾಗಿದೆ ಅಂತಿದ್ದಾರೆ ಯಾರು ಯಾರು ಒಪೀ ಹೇಳ್ತೀರಾ ಇಲ್ಲಿ ನನ್ನ ಹೆಸರು ತಲ್ಕಟ್ ಚಿಕ್ರಂಗೇಗೌಡ ಅಂತ ನನ್ನ ಸೈಕಲ್ನಲ್ಲಿ ಕಾಶ್ಮೀರಿಂದ ಕನ್ಯಾಕುಮಾರಿ ದೇಶ ಎಲ್ಲ ಸುತ್ತ ಬಂದಿದ್ದೀನಿ ಬಹುತೇಕ ಎಲ್ಲ ದೇವಸ್ಥಾನಗಳನ್ನು ನೋಡಿದ್ದೀನಿ ಇಲ್ಲಿ ಒಂದು ಕೆಲವರು ಹೇಳ್ತಿದ್ದಾರೆ ಗುರು ಬಗ್ಗೆ ಎಲ್ಲರೂ ಮಾತಾಡ್ತಿದ್ದಾರೆ ಆದರೆ ನನ್ನ ಗುರುನೇ ಶ್ರೇಷ್ಠ ಅನ್ನೋದನ್ನು ಹೇಳ್ತಿದ್ದಾರೆ ಅದನ್ನು ನಾವು ವಿರೋಧಿಸ್ತಾ ಇದ್ದೀವಿ ಒಂದು ನನಗೆ ತಿಳಿದಿರೋ ಒಂದು ವಿಚಾರ ನಾನು ತಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ ವಿದೇಶಗಳಲ್ಲಿ ಸಾಕಷ್ಟು ಜನ ಕ್ರಿಮಿನಲ್ಸ್ಗಳಿದ್ದಾರಲ್ಲ ಅವ್ರನ್ನ ಹದಿನೈದು ದಿನ ಪೆರೋಲ್ ಮೇಲೆ ಬಿಡ್ತಾರೆ ಈಸ್ಟರ್ನ್ ಕಂಟ್ರೀಸ್ಗೆ ಹೋಗಿ ಅಂದರೆ ಈ ಭಾರತ ಚೀನಾ ಇಂಥ ದೇಶಕ್ಕೆ ಹೋಗಿ ನಿಮ್ಮ ಮನಸ್ಸು ಬದಲಾವಣೆ ಆಗಲಿ ಅಂತ ಅವ್ರು ಹದಿನೈದು ದಿನಕ್ಕೆ ಟಿ ಎ ಡಿ ಎಲ್ಲವನ್ನು ಕೊಡ್ತಾರೆ ಅವರು ಇಲ್ಲಿ ಬಂದು ಅವರು ಗೋವಾದಲ್ಲೋ ಬಾಂಬೆನಲ್ಲೋ ಇಳಿತಿದ್ದಾಗೇ ನಮ್ಮ ಕೆಲವು ಮಠದ ಏಜೆಂಟ್ಗಳಲ್ಲೋಗಿ ನಮ್ಮ ಮಠಕ್ಕೆ ಬನ್ನಿ ನಮ್ಮ ಮಟ್ಟಕ್ಕೆ ಬನ್ನಿ ಅಂತೇಳಿ ಕರ್ಕೊಂಡೋಗಿ ಆ ಮಠಗಳಲ್ಲಿ ಇಟ್ಕೊಳ್ತಾರೆ ಆ ಕ್ರಿಮಿನಲ್ ಮೈಂಡ್ ಇರೋ ಅಂಥವರು ಬಂದು ಇಲ್ಲಿ ಹದಿನೈದು ದಿನ ಇಲ್ಲಿದ್ದು ಇಲ್ಲಿ ವಾಸ ಮಾಡಿ ಇವರಿಂದ ಒಂದು ಸರ್ಟಿಫಿಕೇಟ್ ತೊಗೊಂಡು ಮತ್ತೆ ಅವ್ರ ದೇಶಕ್ಕೆ ಹೋಗ್ತಾರೆ ಅದನ್ನ ತೋರಿಸಿ ಪೆರೋಲ್ ಮೇಲೆ ಬಿಡುಗಡೆ ಆಗಿರೋದನ್ನ ಅಲ್ಲಿ ಬದಲಾವಣೆ ಬರುತ್ತಾ ಖಂಡಿತವಾಗಿ ಇಲ್ಲ ಹದಿನೈದು ಖಂಡಿತ ಬರೋದಿಲ್ಲ ಇವರು ಅಂಥವ್ರನ್ನ ನಮ್ಮ ಮಠದ ಭಕ್ತರು ನಮ್ಮ ಮಠದ ಭಕ್ತರು ಅಂತ ಹೇಳಿ ನಮ್ಮ ಜ ಇಡೀ ಭಾರತ ದೇಶವನ್ನು ಇವತ್ತು ಆದಿ ತಪ್ಪಿಸ್ತಾ ಇದ್ದಾರೆ ವಿದೇಶಿಯರೆಲ್ಲ ಬಂದ್ಬಿಟ್ರು ನಮ್ಮ ಮಠನ ಒಪ್ಕೊಂಡ್ಬಿಟ್ರು ವಿದೇಶಿಯರೆಲ್ಲ ಬಂದ್ಬಿಟ್ರು ಇಲ್ಲಿ ಮಾಡ್ತಿದ್ದಾರೆ ಏನು ಮಾಡ್ತಿದ್ದಾರೆ ಕುಣಿತಾ ಇದ್ದಾರೆ ಕುಣಿಯೋಂಥ ಸಂಸ್ಕೃತಿ ಖಂಡಿತವಾಗಿ ನಮ್ದಲ್ಲ ಅವರೆಲ್ಲ ಬಂದ ಇಲ್ಲಿ ಕುಣಿಯ ಅವಶ್ಯಕತೆ ಇಲ್ಲ ಆಮೇಲೆ ಎಲ್ಲರೂ ಇನ್ನೊಂದು ಪ್ರಶ್ನೆನ ಮುಂದಿಡ್ತಾರೆ ಇವರು ಎಮ್ ಬಿ ಎ ಮಾಡಿದ್ದಾರೆ ಇವರು ಮಾಡಿದ್ದಾರೆ ಅರೆ ಅಷ್ಟೆಲ್ಲ ಓದ್ಬಿಟ್ಟು ಕುಣಿಬೇಕಾ ನೀವು ಓದ್ಬಿಟ್ಟು ನೀವು ಬ್ರಿಡ್ಜ್ ಇಂಜಿನಿಯರ್ ಬ್ರಿಡ್ಜ್ ನೋವಾದ ವಿಷಯ ಇಲ್ಲ ಇಲ್ಲ ಬಿಟ್ಬಿಟ್ಟು ದಯವಿಟ್ಟು ತಪ್ಪು ತಿಳ್ಕೋಬೇಡಿ ಒಂದ್ಸತ್ ಹೋಗಿದ್ದಾಗ ನಾನು ನಾನು ಇದೇ ಪ್ರಶ್ನೆ ಕೇಳಿದೆ ಯಾರು ತಪ್ ದಯವಿಟ್ಟು ತಪ್ಪು ತಿಳ್ಕೋಬೇಡಿ ಯಾಕೆಂದ್ರೆ ಒಳ್ಳೆ ಪ್ರಸಾದ ಸಿಗುತ್ತೆ ಅನ್ನೋದಕ್ಕೋಸ್ಕರ ಫಸ್ಟ್ ಮೆಂಬರ್ ಆಗಿದ್ದ ಕೇಸ್ ನಾನು ಎಲ್ಲೆಲ್ಲ ಒಳ್ಳೆ ಪ್ರಸಾದನೂ ಅಲ್ಲಿ ಹೋಗಿಬಿಡ್ತೀನಿ ನಾನು ಅದರಿಂದ ಅಲ್ಲಿರೋರು ಯಾರು ಕೋಪ ಮಾಡ್ಕೋಬೇಡಿ ನಾನು ಐ ಆಮ್ ಟಾಕಿಂಗ್ ಅಬೌಟ್ ನೈನ್ ನೈಂಟಿ ತ್ರೀ ನೈಂಟಿ ಫೋರಲ್ಲಿ ಹೋಗಿದ್ದಾಗ ಒಬ್ಬ ಚಿಕ್ಕ ಹುಡುಗ ಹಿ ಎಸ್ ಆಸ್ಟ್ರೇಲಿಯಾದಲ್ಲಿ ಓದ್ಬಿಟ್ಟು ಬಂದಿದ್ದಾನೆ ಅವ್ರ ತಾಯಿ ತಂದೆ ಅಳ್ತಾ ನಿಂತಿದ್ದಾರೆ ಇವ್ನ ಜಿಟ್ಕೊಟ್ಟು ಇಟ್ಕೊಂಡು ಬಂದ್ಬಿಟ್ಟಿದ್ದಾನೆ ಕೆಲಸ ಮಾಡೋಕ್ಕೆ ಇಲ್ಲಿ ಹಿ ಎಸ್ ಫಿನಿಶ್ಡ್ ಇಸ್ ಎಂಜಿನಿಯರಿಂಗ್ ಆ್ಯಂಡ್ ಕಾಮ್ ನಾನು ಅದೇ ಕೇಳ್ತಾ ಇದ್ದೀನಿ ಅಲ್ಲಿರೋರನ್ನ ಸ್ವಾಮಿಯನ್ನು ಕಳಿಸ್ಕೊಟ್ಬಿಡಿ ಅವನ ತಾಯಿ ತಂದೆ ಜೊತೆಗೆ ಆ ತಾಯಿ ಅಷ್ಟು ಕಣ್ಣೀರು ಹಾಕೊಟ್ ಬಂದ್ಬಿಡಪ್ಪ ತೆಲುಗುನವ್ರವರು ಬಂದ್ಬಿಡಪ್ಪ ನೀನು ಒಬ್ಬನೇ ಮಗ ನೀನ ಬಿಟ್ಟರೆ ಇರೋಕ್ಕಾಗೋದಿಲ್ಲ ಆಗೋದಿಲ್ಲ ಬಂದ್ಬಿಡು ಅಂತ ಕಳಿಸ್ಕೊಡಿ ಅಂದ್ರೆ ಇಲ್ಲ ಕಳಿಸ್ಕೊಟ್ಬಿಟ್ರೆ ಹೇಗೆ ನಮ್ಮ ಭಕ್ತ ಅವನು ಏನು ಅಲ್ಲೋಗಿ ಅವ್ನು ಕೃಷ್ಣ ಕೃಷ್ಣ ಅನ್ನೋಕ್ಕಾಗಲ್ವ ಅಂದರೆ ಅಂದ್ರೆ ಕೇಳಲ್ಲ ಈ ಮೆಂಬರ್ಶಿಪ್ ಹೆಚ್ಚು ಮಾಡ್ಕೊಳ್ಳೋಕೋಸ್ಕರ ಏನೋ ಅಂತ ಅನ್ಸುತ್ತೆ ನನಗೆ ಅದು ಸತ್ಯ ಅಮ್ಮ ಯಾಕಂದ್ರೆ ಮಾರ್ಕೆಟಿಂಗ್ ಆಗಿದೆ ಸತ್ಯ ಅನ್ಬಿಡ್ತಾರೆ ಸ್ವಾಮಿ ನೀನು ಕರ್ಕೊಂಡ್ಬಿಡ್ರಿ ಬಿಡಿ ಸತ್ಯ ಯಾಕಂದ್ರೆ ವಾಸ್ತವಿಕವಾಗಿ ಸ್ವಾಮೀಜಿ ಆದರೂ ಸಹ ವಾಸ್ತವಿಕವಾಗಿ ಮಾತಾಡಬೇಕು ಈಗರಿಗೆ ಹೇಳಿದರು ನಮ್ಮ ತಂಡದವರೇ ಮಾತಾಡಿದರು ಯಾವ ಗುರು ಮುಖ್ಯ ಅಕ್ಕ ಮಹಾದೇವಿ ಹೇಳ್ತಾಳೆ ಏನಂತ ನರ ಜನ್ಮವ ತೊಡೆದು ಹರ ಜನ್ಮವ ಮಾಡಿದ ಗುರುವೇ ಭವಿ ಎಂಬುದ ಕಳೆದು ಭಕ್ತ ಎಂದೆನಿಸಿದ ಗುರುವೇ ಭವಬಂಧನವ ಬಂಧನವ ಬಿಡಿಸಿ ಪರಮಸುಖವ ತೋರಿದ ಗುರುವೇ ಚಂದ ಮಲ್ಲಿಕಾರ್ಜುನನ ತಂದೆನ್ನ ಕರವಶಕ್ಕೆ ಕೊಟ್ಟ ಗುರುವೇ ನಿನಗೆ ಶರಣು ಅಂತ ಹೇಳಿದ್ಲು ಈಗ ನಾವು ತಲಕಾಡ್ ಶಿಖರೆಗೌಡರು ಹೇಳಿದೆ ಕೇಳಿದ್ವಿ ಪೆರೋಲ್ ಮೇಲೆ ಬರೋಂಥವ್ರು ಜೈಲನ್ನೋದೇ ನಾವು ಹೇಳ್ತೀವಿ ಪ್ರತಿಯೊಂದು ಮಠಗಳು ದೇವಾಲಯಗಳು ಜೈಲಾಗಬೇಕು ಜೈಲಿನ ಉದ್ದೇಶ ಏನು ಅಪರಾಧಿ ಅಪರಾಧನವನ್ನು ಮಾಡಿ ಶಿಕ್ಷೆಗೆ ಅಲ್ಲಿ ಹೋಗಿ ಪರಿವರ್ತನೆ ಆಗಿ ಬರಬೇಕು ಹಾಗಾಗಿ ನಾನು ಹೇಳ್ತೀನಿ ಮಠಕ್ಕೆ ಬರ್ತೀರಾ ಕೆಟ್ಟವ್ರು ಬನ್ನಿ ಹೋಗಿ ನೀವು ಒಳ್ಳೆಯವರು ಬಂದು ಮಠದಿಂದ ಕೆಟ್ಟವರಾಗಿ ಹೋಗ್ಬೇಡಿ ಮಠದ ಒಂದ್ ನಿಮಿಷ ಮಠಕ್ಕೆ ಬಂದು ಒಳ್ಳೆಯವರು ಬಂದ್ರೆ ಆಗ್ತಾರೆ ಅಂತ ಮರೆ ಒಳ್ಳೆತನದ ಸೋಗಿಂದ ಬಂದಿಲ್ ಕೆಟ್ಟವ್ರು ಆಗ್ಬೇಡಿ ಹೇಳಿದ್ದ ಒಳ್ಳೆಯವರು ಬೇಕು ಈ ಪ್ರತಿಯೊಬ್ಬರು ಆಗ್ಬೇಕಾದ್ರೆ ಮಠದ ಉದ್ದೇಶ ಯಾರಿಗೆ ಸಂಸ್ಕಾರ ಇಲ್ಲ ಅವ್ರಿಗೆ ಸಂಸ್ಕಾರ ಕೊಡುವಂಥದ್ದು ಗುರುವಿನ ಧರ್ಮ ಅಲ್ವಾ ಅಮ್ಮ್ರೆ ಯಾರಿಗೆ ಸಂಸ್ಕಾರ ಇಲ್ಲ ಅವ್ರಿಗೆ ಸಂಸ್ಕಾರ ಕೊಡಬೇಕಾಗಿರೋದು ನೀವು ಮಠಕ್ಕೆ ಏನಂತ ಬರ್ತೀರಿ ನನ್ನಲ್ಲಿ ಆತ್ಮಸ್ಥೈರ್ಯ ಇಲ್ಲ ನನ್ನಲ್ಲಿ ಜ್ಞಾನ ಇಲ್ಲ ಅಂತ ಬರ್ತೀರಾ ಅದನ್ನು ಹೋಗಿ ನೀವು ನಿಮ್ಮ ಒಪಿನಿಯನ್ ಹೇಳಿ ಅಂದ್ರೆ ಈಗ ಧರ್ಮ ಅಂದರೆ ಏನು ಅನ್ನೋದನ್ನ ನಾವು ಅನ್ನ ತಿಳ್ಕಂಡ್ರೆ ಆ ಮಠಕ್ಕೆ ಯಾರು ಬರಬೇಕು ಅಂತಕ್ಕಂಥದನ್ನು ತಾವು ತಾವೆಲ್ಲ ಸ್ವಲ್ಪ ಕೂಲಂಕುಷವಾಗಿ ವಿಚಾರ ಮಾಡ್ಬೋದು ಧರ್ಮ ಅನ್ನೋದಕ್ಕೆ ಒಂದು ಡೆಫಿನೇಷನ್ ಏನಿದೆ ಧ್ರುವಾರಯತಿ ಇತಿ ಧರ್ಮ ಅಂದರೆ ಪತಿತರನ್ನ ಪುಣ್ಯಾತ್ಮರನ್ನಾಗಿ ಮಾಡೋದು ಅಧರ್ಮಿಗಳನ್ನು ಧರ್ಮಿಗಳನ್ನಾಗಿ ಮಾಡೋದು ಅನೀತಿವಂತರನ್ನ ನೀತಿವಂತರನ್ನಾಗಿ ಮಾಡೋದು ಪಾಪಿಗಳನ್ನು ಪುಣ್ಯಾತ್ಮರನ್ನಾಗಿ ಮಾಡುವುದೇ ಧರ್ಮ ಅಂತ ಕರಿಬೇಕು ಧರ್ಮ ಈಗ ಮಠಗಳಲ್ಲಿ ನಡೀತಾ ಇದೆಯಾ ಅನ್ನೋದೇ ನನ್ನ ಪ್ರಶ್ನೆ ಖಂಡಿತವಾಗಿ ನಡೀತಾ ಇದೆ ಆದರೆ ಎಲ್ಲ ಮಠಗಳಲ್ಲೂ ಮೇಡಮ್ ಅವರೇ ನಾನು ನನ್ನ ತಮಗೆ ಒಂದು ಸ್ಪಷ್ಟೀಕರಿಸಲಿಕ್ಕೆ ಇಷ್ಟಪಡ್ತೀನಿ ಗುರುಗಳಲ್ಲಿ ನಾನು ಆಗಲೇ ಹೇಳಿದಂತೆ ಗುರುಗಳ ಧ್ಯೇಯ ಉದ್ದೇಶಗಳು ಗುರುತ್ವ ಅಂತಕ್ಕಂಥವರಲ್ಲೂ ಕೂಡ ಅವರ ಧ್ಯೇಯ ಉದ್ದೇಶಗಳು ಏನು ಅಂತಕ್ಕಂಥದ್ದನ್ನು ನಾವು ಶಿಷ್ಯರಾಗ್ತಕ್ಕಂಥವರು ಮೊದಲು ನಾವು ಅದನ್ನು ವಿಮರ್ಶೆ ಮಾಡಬೇಕು ಒಂದು ನಾನು ಆ ಮೊದಲೇ ಹೇಳಿದಂತೆ ಪ್ಯೂರ್ಲಿ ಸ್ಪಿರಿಚುವಲ್ ನಾಲೆಜ್ ಫಿಲಸಾಫಿಕಲ್ ನಾಲೆಜ್ ಅಲ್ಲಿ ಮಾತ್ರ ಮನುಷ್ಯನಿಗೆ ಅಂತಿಮವಾಗಿರ್ತಕ್ಕಂಥ ನಾವೇನು ಹೇಳ್ತೀವಿ ಮೋಕ್ಷವನ್ನು ದಯಪಾಲಿಸುವಂಥ ತನ್ನ ಆತ್ಮದ ಸಾಕ್ಷಾತ್ಕಾರದ ಜ್ಞಾನವನ್ನು ಆಶೀರ್ವದಿಸು ಅನುಗ್ರಹಿಸುವಂತಹ ಜ್ಞಾನ ಯಾರಿಗಿರ್ತದೆ ಅಂತ ಕೇಳಿದ್ರೆ ಸಂಪೂರ್ಣವಾಗಿ ಯಾರು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಇಲ್ಲ ಅದನ್ನ ಮಾತ್ರ ಪಡಿಬೇಕಾದ್ರೆ ಬರಬೇಕು ಒಳ್ಳೆ ಗುರುಗಳನ್ನ ಹುಡುಕೊಂಡು ಹೌದು ಆದ್ರೆ ಈಗಿನ ಕಾಲದಲ್ಲಿ ಹಿಂದೆ ಕೊಡಿ ಮಠಗಳಿಗೆ ಹೋಗೋದು ಗುರುಗಳನ್ನ ಹುಡುಕೊಂಡು ಹೋಗೋದು ಬರಿ ಸ್ಪಿರಿಚುವಲ್ ನಾಲೆಜ್ ಮಾತ್ರ ಹೋಗ್ತಾರ ನಾನು ಯಾಕಾಗ್ ಬಂದೆ ವೈ ಡಿಡ್ ಐ ಕಮ್ ಟು ಸ್ಪಿರಿಚುಯಾಲಿಟಿ ಆರ್ ಟು ಎನಿ ಆರ್ಗನೈಸೇಷನ್ ಯಾಕಾಗ್ ಬಂದೆ ಅಂತ ಹೇಳಿದಾಗ ನಮ್ಮ ಜೀವನ ಮೆಕ್ಯಾನಿಕಲ್ ಆಗಿ ಹೋಗ್ತಾ ಇದೆ ಎವ್ರಿಬಡಿ ಇಸ್ ರನ್ನಿಂಗ್ ಎ ರೇಸ್ ಓಡ್ತಾ ಇದೀವಿ ಓಡ್ತಾ ಇದೀವಿ ಓಡ್ತಾ ಇದೀವಿ ಎಲ್ಲಿ ನಿಲ್ಬೇಕಂತ ಗೊತ್ತಾಗ್ತಾ ಇಲ್ಲ ಈ ಥರದ ಪರಿಸ್ಥಿತಿ ಬಂದಾಗ ನಾವು ಕಂಟೆಂಟ್ಮೆಂಟ್ ಅಂತ ಹೇಳ್ತೀವಲ್ಲ ಆ ಕಂಟೆಂಟ್ಮೆಂಟೇ ಮನಸ್ಸಿನಲ್ಲಿ ಬರ್ತಾ ಇಲ್ಲ ಯಾವಾಗ ನೋಡಿದರೂ ಕೂಡ ಎವ್ರಿ ಡೇ ನೈಟ್ ಒನ್ನೇ ಸ್ಲೀಪ್ ಮಲ್ಕೋಬೇಕಾದ್ರೆ ನಾಳೆ ಬೆಳಗ್ಗೆ ವಿಚಾರ ಯೋಚನೆ ಮಾಡ್ತಾ ಮಲ್ಕೊಳ್ತಾನೆ ಹೊರತು ರೆಸ್ಟ್ ಈಸ್ ಓನ್ಲಿ ಫಾರ್ ದ ಬಾಡಿ ಆಗ್ತಾ ಇದೆ ಮನಸ್ಸಿಗೆ ಒಂದು ಸ್ವಲ್ಪನೂ ನಿಶ್ಚಿಂತೆ ಇಲ್ಲ ಈ ಒಂದು ಪರಿಸ್ಥಿತಿಯಲ್ಲಿ ನಿಜವಾಗ್ಲೂ ಅಧ್ಯಾತ್ಮ ಬೇಕಾಗ್ತದೆ ಜೀವನದಲ್ಲಿ ಅಧ್ಯಾತ್ಮ ಇದ್ದಾಗ ನಮಗೆ ಸ್ವಲ್ಪ ಒಳಗೆ ಹೋಗುವಂಥ ಮನಸ್ಸು ಬರ್ತದೆ ಆ ಒಂದು ವಿಚಾರವನ್ನು ಕೊಡುವಂಥವ್ರು ನಿಜವಾಗ್ಲೂ ಗುರುಗಳು ನೀವು ಹೇಳಿದ್ರಿ ಪ್ರಸಾದ ಸಿಗ್ತಾ ಇದೆ ಅಂತ ಹೇಳಿ ನಿಜವಾಗಲು ಬಿರುವ ಹತ್ರ ಪ್ರಸಾದ ಏನಿದೆ ಅಲ್ಲ ಜ್ಞಾನದ ಪ್ರಸಾದ ಸ್ವೀಕಾರ ಅಲ್ಲ ಯಾವ ಸ್ವಾಮೀಜಿ ಕೂಡ ಕರ್ನಾಟಕದಲ್ಲಿ ಯಾವ ಸ್ವಾಮೀಜಿಯಿಂದ ಸಾಮಾನ್ಯ ಜನರಿಗೆ ಅನುಕೂಲ ಆಗಿಲ್ಲ ಇವತ್ತು ಯಾವ ಸಮಾಜ ಕುಡಿಕೂ ಅವರಿಂದ ಸೌಲಭ್ಯ ದೊರೆಯೋದು ಇಲ್ಲ ಹಿಸ್ಟ್ರಿ ರಿಪೀಟ್ಸ್ ಅಗೇನ್ ಅನ್ನುವಂಥ ಮಾತಿದೆ ನಾನೊಬ್ಬ ಇತಿಹಾಸದ ಶಿಕ್ಷಕನಾಗಿರೋದು ಹೇಳ್ತಾ ಇದ್ದೀನಿ ಎಲ್ಲರಿಗೂ ಗೊತ್ತಿರ್ಬೋದು ಹದಿನಾರನೇ ಶತಮಾನದಲ್ಲಿ ಯುರೋಪ್ನಲ್ಲಿ ಒಂದು ಕ್ರಾಂತಿ ಆಗುತ್ತೆ ಪೋಪ್ನ ಪೋಪ್ ಅಧಿಕಾರವನ್ನು ಹೇಗೆ ಬಳಸ್ಕೊಳ್ತಂದರೆ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡೋದು ಹಾಗೆಯೇ ಆರ್ಥಿಕವಾಗಿ ಈ ದೇಶದಲ್ಲಿ ಭಾರತದಲ್ಲಿ ಅದನ್ನು ಮುಖ್ಯವಾಗಿ ಕರ್ನಾಟಕದಲ್ಲಿ ಭಾ ಪ್ರತಿಯೊಂದು ಹಳ್ಳಿಗೂ ಪ್ರ ಹಳೆ ಹಳೆ ಕಾಲದ ಒಂದೊಂದು ಒಂದೊಂದು ಏನಿತ್ತು ಸ್ವಾಮೀಜಿಗಳು ಇರ್ತಿದ್ರು ಈಗ ಹಾದಿ ಬೀದಿ ಗೊಬ್ಬರ್ ಸ್ವಾಮೀಜಿಗಳಾಗಿದ್ದಾರೆ ಜಾತಿ ಗೊಬ್ಬವ ಇದರಿಂದ ಸಮಾಜ ಒಡಿತಾ ಇದೆ ಸಮಾಜ ಒಡೆಯುವಂಥ ಕಾರ್ಯ ಆಗಬಾರ್ದು ಎಲ್ಲರಿಗೂ ಒಂದೇ ಗುರು ಇರಲಿ ತಾಯಿನೇ ದೊಡ್ಡ ಗುರು ಅನ್ನೋದು ಅದು ಮುಖ್ಯ ಆಗದೆ ಅವ್ರಿ ನೀವು ನಂಬಲ್ವಾ ಹೆಂಗಸ್ರೆಲ್ಲ ಮಠ ಅಂದ್ರೆ ಹೋಗ್ತಾರೆ ಗುರುಗಳಂದ್ರೆ ಹೋಗ್ತಾರೆ ಫ್ಯಾಮಿಲಿ ಏನಾದ್ರೂ ರಿಲೇಷನ್ಶಿಪ್ಸ್ ಮೇಲೆ ಪ್ರಾಬ್ಲಮ್ಸ್ ಬಂದರೆ ದುಡ್ಡು ಬಂದಿಲ್ಲ ಏನೋ ಕೆಲಸ ಹೋಯಿತು ಮಗುಗೆ ಮೈ ಹುಷಾರಿಲ್ಲ ಅತ್ತೆ ಕಾಟ ಸಹಿಯಾಗ್ತಾ ಇಲ್ಲ ಅನ್ನೋವಾಗ ಗುರುಗಳತ್ರ ಹೋಗ್ತಾರಲ್ವಾ ನೀವು ಹೋಗಲ್ವಾ ಹೆಂಗ್ ನಂಬಲ್ವಾ ನಾನೊಬ್ಬ ಇಂಜಿನಿಯರ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರ್ ಸೊ ನಾನು ಯಾವುದೇ ಸ್ವಾಮೀಜಿಗಳ ಹತ್ರ ಹೋಗ್ಬಿಟ್ಟು ನಾನು ಆಧ್ಯಾತ್ಮದ ಬಗ್ಗೆ ನನಗೆ ಆಧ್ಯಾತ್ಮ ತುಂಬ ಆಧ್ಯಾತ್ಮದ ಕಡೆ ತುಂಬ ಒಲವಿದೆ ಆಯ್ತಾ ನನಗೆ ದೇವರು ಅಂದರೆ ತುಂಬ ಭಯ ಭಕ್ತಿ ಇದೆ ನಾನು ಬೆಳಿಗ್ಗೆ ನಾಲ್ಕು ಗಂಟೆಗೆ ದೇವರು ಅಂದರೆ ಭಯ ಅಂದರೆ ಪ್ರೀತಿ ಸೊ ಬೆಳಗ್ಗೆ ನಾಲ್ಕು ಗಂಟೆಗೆ ಹೇಳ್ತೀನಿ ಆದರೆ ನಾನು ಧ್ಯಾನ ಮಾಡ್ತೀನಿ ನನ್ನ ನನ್ನಲ್ಲೇ ಆದಂಥ ಕೆಲವೊಂದು ಪಾಸಿಟಿವ್ ನಾನು ಚಕ್ರಾಸ್ ಎಲ್ಲ ಆಕ್ಟಿವೇಟ್ ಮಾಡ್ಕೋತೀನಿ ನಾನು ರೇಖೀಸ್ ಎಲ್ಲ ಮಾಡ್ತೀನಿ ಇದು ನಾನು ಯಾವುದೇ ಒಂದು ರೇಖೆ ಕಲ್ತಿದ್ದೀರಲ್ಲ ಕಲ್ತಿದ್ದೀನಿ ಆದ್ರೆ ನಾನು ಯಾವುದು ಯಾವುದು ನಾನು ಸ್ವಾಮೀಜಿಗಳತ್ರ ಹತ್ರ ಹೋಗ್ಬಿಟ್ಟು ನಾನು ಕಲ್ತಿಲ್ಲ ಯಾವ ಸ್ವಾಮೀಜಿಗಳತ್ರ ಹತ್ರ ಹೋಗ್ಬಿಟ್ಟು ನಾನು ಕಲ್ತಿಲ್ಲ ನೀವು ಯು ಫಾಲೋ ಉಸುಯಿ ರೇಖಿ ರೈಟ್ ಡಾಕ್ಟರ್ ಉಸುಯಿ ರೇಖಿ ತರ ನೀವು ಕಲ್ತಿರೋದು ರೇಖಿ ದಟ್ ಇಸ್ ಒನ್ ಥಿಂಗ್ ನ್ಯಾಚುರಲಿ ಅಲ್ಲಿ ಒಬ್ಬರು ಇದ್ದಾರೆ ಗುರು ಅಂತ ಅವ್ರ ಮೇನ್ ಗುರುಗಳಿದ್ದಾರೆ ಬಟ್ ನಾನು ಈ ಸ್ವಾಮಿಗಳಂತ ಏನಿದ್ದಾರೆ ಆ ರೀತಿಯಲ್ಲಿ ಈಗ ಹೇಳ್ಕೊಡೋರು ಅಲ್ಲಿ ಅಲ್ಲೂ ಚಿಕ್ಕ ಚಿಕ್ಕ ಸ್ವಾಮಿಗಳೆಲ್ಲ ಅವರೆಲ್ಲಾನು ಸ್ವಾಮಿಗಳಾಗಿದ್ರು ಸಹಾಸಿಗಳಲ್ಲ ಅವರು ಈ ಒಂದು ಈ ರೀತಿಯಾದ ಒಂದು ಸ್ಯಾಫ್ರಾನ್ ಬಟ್ಟೆಯನ್ನ ಹುಟ್ಟಿಲ್ಲ ಅವರು ನಾನು ಸನ್ಯಾಸಿ ನಾನು ಸ್ವಾಮಿ ನಿಮಗೆ ನಾನು ಒಳ್ಳೇದ್ ಮಾಡ್ತೀನಿ ಸಾಮಾಜಿಕ ದೃಷ್ಟಿಯಲ್ಲಿ ನಾನು ನಿಮಗೆ ಈ ದುಷ್ಕರ್ಮಗಳಿಂದ ದೂರ ಮಾಡಿ ನಿಮ್ಮನ್ನ ಒಂದು ಸಮಾಜದ ದೃಷ್ಟಿಯಲ್ಲಿ ನಿಮಗೆ ನೀನೆಲ್ಲ ನೀವು ಯಾವುದೇ ಜಾತಿ ಆಗಿರ್ಬೋದು ಯಾವುದೇ ಧರ್ಮ ಆಗಿರ್ಬೋದು ಅಥವಾ ನಮ್ಮ ಸಮಾಜದಲ್ಲಿ ಯಾವುದೇ ಒಂದು ಸ್ಥಾನಮಾನ ಇರ್ಬೋದು ಆ ವ್ಯಕ್ತಿಗೆ ಯಾವುದೇ ಇದ್ರೂ ಸಹ ನಾನು ಈ ರೀತಿ ನಿನ್ನ ಈ ಧರ್ಮ ಬೇರೆ ಶಿಲ್ಪ ನೀನು ಈ ಧರ್ಮ ಬೇರೆ ನೀನು ಅಲ್ಲಿ ಕುತ್ಕೊಂಡು ನಿಮಗೆ ರೇಖೆ ಇದನ್ನ ಕಲ್ಸ್ ಕೊಡ್ತೀನಿ ಆಮೇಲೆ ಕೊಡ್ತೀನಿ ಅಂತ ಹೇಳಲ್ಲ ಎಲ್ಲರಿಗೂ ಒಂದೇ ಎಲ್ಲರಿಗೂ ಒಂದೇ ಆದ್ರೆ ನಾವಿಲ್ಲಿ ನಮ್ಮ ಈ ಸಮಾಜದಲ್ಲಿ ನಡೀತಾ ಇರೋದು ಕಣ್ಣೆದ್ರಿಗೆ ನೋಡ್ಬೋದು ಮೊನ್ನೆ ಯಾರೋ ಒಬ್ರು ದೊಡ್ಡ ಸ್ವಾಮೀಜಿಗಳು ಸತ್ತಾಗ ಏರೋ ಎಲೋ ಹೆಲಿಕಾಪ್ಟರ್ ಅಲ್ಲಿ ಬಂದ ಅಂತ ಹೇಳಬಿಟ್ಟು ಅವನ್ನ ಫಸ್ಟ್ ಗೆ ಬಿಟ್ಟು ಅದೇ ಭಕ್ತಾದಿಗಳು ಎರಡೇ ಎರಡು ರೂಪಾಯಿ ನನ್ನ ಹತ್ರ ಊಟಕ್ಕಿಲ್ಲ ಅಂತಂದ್ರು ಸಹ ಭಕ್ತಾದಿಗಳು ಕಷ್ಟಪಟ್ಟು ಎರಡು ರೂಪಾಯಿ ಬಾಳೆಹಣ್ಣು ತಂದಂತ ಭಕ್ತಾದಿಗಳು ಚೆಲ್ಲಾಪಿಲ್ಲಿ ಆಗ್ಬಿಟ್ಟು ಹೊರಗಡೆ ಕಚ್ಚಾಪಿಚ್ಚಿಯಲ್ಲಿ ಸಾಯ್ತಾ ಇದ್ರು ವಿನಃ ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ದರ್ಶನ ಪಡೆದಿದ್ದು ದುಡ್ಡಿರೋನ್ ಮಾತ್ರ ಇದ್ಯಾಕೆ ಆಗ್ತಾ ಇದೆ ಆಮೇಲೆ ಸ್ವಾಮೀಜಿಗಳಲ್ಲಿ ಇಲ್ಲಿ ಯಾರು ಬೇಕಾದರೂ ಸ್ವಾಮೀಜಿಗಳಾಗ್ಬಹುದು ಒಬ್ಬ ತಹಶೀಲ್ದಾರ್ ರಾತ್ರೋರಾತ್ರಿ ಸ್ವಾಮೀಜಿ ಆಗ್ಬೋದು ಯಾಕೆ ನನಗೆ ಬೇಡ ನನಗೆ ಈ ಸಂಸಾರ ಬೇಡ ನನಗೆ ಅಪ್ಪ ಅಮ್ಮ ಬೇಡ ನನಗೆ ತಂದೆ ತಾಯಿ ಬೇಡ ಈ ಒಂದು ಕಾಳಜಿಯಿಂದ ನಾನು ಹೊರಗಡೆ ಬರ್ತೀನಿ ನಾನು ರಾತ್ರಿ ರಾತ್ರಿ ಸ್ವಾಮೀಜಿ ಹಾಕ್ತೀನಿ ಅದನ್ನು ಮಠಗಳು ಆಕ್ಸೆಪ್ಟ್ ಮಾಡುತ್ತೆ ಅವನ ಸ್ವಾಮೀಜಿ ಪಟ್ಟಕ್ಕೆ ಏರಿಸುತ್ತೆ ಮಾರನೇ ದಿನ ಸ್ವಾಮೀಜಿ ಅಂತ ಹೇಳಿ ಓ ಅಂತ ಕೂಗುತ್ತೆ ಕೊನೆಗೆ ಆ ಅಧಿಕಾರಿಗಳಿಂದ ಅವರೇನು ತಹಶೀಲ್ದಾರ್ ಆಗಿದ್ರು ಆ ಅಧಿಕಾರಿಗಳಿಂದ ನನಗೆ ಹೆರಾಸ್ಮೆಂಟ್ ಆಗಿದೆ ತೊಂದರೆ ಆಗಿದೆ ಈ ರೀತಿ ಏನೆಲ್ಲ ಬಂತು ಕೊನೆಗೆ ನನಗೆ ಯಾವ ತೊಂದರೆನೂ ಆಗಲಿಲ್ಲ ಮತ್ತೆ ನನಗೆ ಸ್ವಾಮೀಜಿ ಪಟ್ಟ ಬೇಡ ನಾನು ಮತ್ತೆ ತಹಶೀಲ್ದಾರ್ ಆಗಿ ಬರ್ತೀನಿ ಅಂತ ಹೇಳಿ ಮತ್ತೆ ಅವರು ರಿಟರ್ನ್ ಬಂದ್ರು ಇದೇನಕ್ಕೆ ಈ ರೀತಿ ಸ್ವಾಮೀಜಿ ಸ್ವಾಮೀಜಿಗಳು ಯಾವಾಗ ಬೇಕಾದರೂ ಸ್ವಾಮೀಜಿಗಳು ಆಗ್ಬೋದಾ ಯಾವಾಗ ಬೇಕಾದರೂ ಮತ್ತೆ ಅವರು ರಿಟರ್ನ್ ಮತ್ತೆ ಅವರ ಫ್ರೀ ಕಂಟ್ರಿ ಬರಬಹುದು ವಿ ವಿ ರೈಟ್ 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 ಟು ಟಾಕ್ ದಿಸ್ ಅಂತ ಸಿಕ್ಸ್ ಇದೆಯಲ್ಲ ಇದು ಸ್ವಾಮೀಜಿಗಳನ್ನ ಸ್ವಾಮೀಜಿಗಳನ್ನ ಯಾಕೆ 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 ಇಡ್ತಾ ಮಾಡ್ತಾರೆ ಸ್ವಾಮೀಜಿಗಳು ಹುಟ್ಟುತ್ತಾ ಸ್ವಾಮ ಹುಟ್ಟಾಕೋತಾ ಇದಾರೆ ಸ್ವಾಮೀಜಿಗಳ ಹೆಸರಲ್ಲಿ ಒಂದು ಕಂಟಕಗಳನ್ನು ಹುಟ್ಟಾಕ್ತಾ ಒಂದೇ ನಿಮಿಷ ಇಲ್ಲ ಅವ್ರು ಹೇಳಿದ್ದಕ್ಕೆ ಈ ತರ ತಹಸೀಲ್ದಾರ್ ಆಗಿದ್ರು ನೆಕ್ಸ್ಟ್ ಡೇ ಸ್ವಾಮೀಜಿ ಆಗ್ಬಿಟ್ರು ಒಂದು ಸ್ವಾಮೀಜಿ ಆಗ್ಬೇಕು ಮಠಕ್ಕೆ ಬರ್ಬೇಕು ಸನ್ಯಾಸಿ ಆಗ್ಬೇಕಂದ್ರೆ ಟೆಸ್ಟ್ಗಳಿಲ್ವಾ ಒಂದು ಇಂಟರ್ವ್ಯೂಗ್ ಹೋಗ್ಬೇಕಾದ್ರೆ ಇಷ್ಟೊಂದು ಪ್ರಶ್ನೆಗಳು ಕೇಳ್ತೀರಾ ಆರ್ಡ್ನರಿ ಕ್ಲರ್ಕ್ ಜಾಬ್ಗೂ ಇಷ್ಟೊಂದು ಬರುತ್ತೆ ಸನ್ಯಾಸಿ ಆಗಬೇಕಾದ್ರೆ ಮಠಕ್ಕೆ ಸೇರಬೇಕಾದ್ರೆ ಏನು ಅವ್ರಿಗೇನು ಕ್ವೆಶನ್ಸ್ ಇಲ್ವಾ ಅವ್ರಿಗೇನು ಇಂಟರ್ವ್ಯೂ ಇಲ್ವಾ ಅವರು ತಹಶೀಲ್ದಾರ್ ಆಗಿದ್ರು ಅವರ ಸಚ್ಚಾರಿತ್ವಂತರು ನಿಜವಾಗ್ಲೂ ಅವರು ಸಚ್ಚ ಈ ವ್ಯವಸ್ಥೆಯ ವಿರುದ್ಧವಾಗಿ ಲಂಚದ ಆರೋಪ ಬಂದಂಥ ಮರುಗಳಿಗೆನಲ್ಲೇ ಬಹಳಷ್ಟು ಹೋರಾಟ ಮಾಡಿದ್ರು ಉಳ್ಕೊಳ್ಳಿಕ್ಕೆ ನಾನು ಪ್ರಾಮಾಣಿಕ ಪ್ರಾಮಾಣಿಕ ನನ್ನ ನಂಬಿ ನನಗೆ ಕೆಲಸ ಮಾಡೋಕೆ ಬಿಡಿ ಅಂತ ಪದೇ ಪದೇ ಅವರಿಗೆ ವರ್ಗ ಆಗ್ತಾ ಇತ್ತು ತುಂಬ ನೊಂದುಬಿಟ್ಟಿದ್ರು ಅವರು ಆ ಕಾರಣಕ್ಕೆ ಅವರು ನಾನು ಈ ಕೇಸ್ ಆಗಿ ಕೇಸಾಗಿ ದೀ ದೀನ ದಲಿತರಿಗೆ ನಿಜವಾಗಲೂ ಒಂದು ಒಳ್ಳೆಯದನ್ನು ಕೆಲ ಒಳ್ಳೇದು ಮಾಡಬೇಕು ಅಂತೇಳಿ ಅವ್ರು ಹೊಲ್ಟಂಥ ಒಬ್ಬ ವ್ಯಕ್ತಿ ನನಗೆ ಅವರು ಪರ್ಸ್ನಲಿ ಗೊತ್ತಿಲ್ಲ ಆದರೆ ನಾನು ಪತ್ರಿಕೆಗಳಲ್ಲಿ ಮತ್ತು ಅಲ್ಲಿ ಓದಿ ತಿಳ್ಕೊಂಡಿದ್ದೀನಿ ಅವರ ಬಗ್ಗೆ ಅವ್ರೇನು ಮಾಡಿದ್ರು ಸನ್ಯಾಸನ ಸ್ವೀಕಾರ ಸ್ವಾಮೀಜಿ ಆಗಲಿಲ್ಲ ಅವರು ಸನ್ಯಾಸವನ್ನು ಸ್ವೀಕಾರ ಮಾಡಲಿಕ್ಕೆ ಮಠದ ಸ್ವಾಮೀಜಿಗಳ ಹತ್ರ ಹೋಗಿ ಕೇಳಿದ್ರು ಅವರು ಅಷ್ಟೇ ಅಷ್ಟೇ ನಡೆದಿರೋದದು ಅವರು ಸ್ವಯಂ ಘೋಷಿತವಾಗಿ ಎಲ್ಲವನ್ನು ಬಿಟ್ಟು ಈ ವ್ಯವಸ್ಥೆನ ಸರಿ ಮಾಡಕ್ ನನಗೆ ಆಗಲ್ಲ ಅಧಿಕ ಒಬ್ಬ ಅಧಿಕಾರಿಯಾಗಿ ನಾನು ಇವ್ರಿಗೆ ಯಾರಿಗೂ ಉಪದೇಶ ಮಾಡ್ಲಿಕ್ಕೆ ಒಂದವರಿಗೆ ನಾನು ಓಕೆ ಒಳ್ಳೇದೇ ಕೇಳೋದು ಒಂದೇ ಪ್ರಶ್ನೆ ವ್ಯಾಲಿಡ್ ಪಾಯಿಂಟ್ ಯಾರು ಬೇಕಾದರೂ ಸನ್ಯಾಸಿಯಾಗಿ ಒಂದು ಮಠಕ್ಕೆ ಹೋಗ್ಬೋದು ತಕ್ಷಣ ಬೇಡ ಇದಕ್ಕಿಂತ ಇದು ಇದು ಚೆನ್ನಾಗಿಲ್ಲ ಅಂದ್ಬಿಟ್ಟು ಮತ್ತೆ ವಾಪಸ್ ಬರಕ್ ಆಗುತ್ತಾ ಅಂತ ಹಿಂದ್ಗಡೆ ಅವ್ರು ಕೊಡಿ ಹೇಳಿದ್ದು ಕರೆಕ್ಟ್ ಆಗಿದೆ ನಾನು ಒಪ್ಕೊಳ್ತೀನಿ ಅಂತಂದ್ರೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ತನ್ನದೇ ಆದಂತಹ ಒಂದು ಏನು ಧರ್ಮ ಅರ್ಥ ಕಾಮ ಮೋಕ್ಷ ಇದೆ ದಯವಿಟ್ಟು ಕೂತ್ಕೊಳ್ತೀನಿ ಇದನ್ನು ನಿಗ್ರಹಿಸಿ ಶಕ್ತಿ ಪಡೆದು ಸನ್ಯಾಸಿ ಆದರೆ ಅವನು ಸರ್ವ ಜನ ಅಂತ ಹೇಳೋದಕ್ಕೆ ಸಾಧ್ಯ ಆಗುತ್ತೆ ಮನಸ್ಸಿನಲ್ಲಿ ಒಂದು ಇಟ್ಕೊಂಡು ರಾತ್ರೋ ರಾತ್ರೋರಾತ್ರಿ ಸನ್ಯಾಸಿ ಆದರೆ ಮತ್ತೆ ವಾಪಸ್ ಬ ಬರೋದ್ರಿಂದ ಅವ್ರ ಇಂದ್ರಿಯ ನಿಗ್ರಹ ಮಾಡಿರೋದಿಲ್ಲ ಅವ್ರ ಕೈನಲ್ಲಿ ಆಗೋದಿಲ್ಲ ಅದಕ್ಕೆ ವಾಪಸ್ ಬಂದು ಮನ ಮನಸ್ಸು ಜೀವನದಲ್ಲಿ ನೊಂದ್ಬಿಟ್ಟಿದ್ದೀನಿ ನಾನು ಹಿಂಗಾಗಿಬಿಟ್ಟಿದ್ದೀನಿ ಹಂಗಾಗ್ಬಿಡ್ತೀನಿ ಅಂತ ಹೇಳಿ ಸನ್ಯಾಸಿ ಆದರೆ ಅದು ಪ್ರಯೋಜನ ಇಲ್ಲ ರೈಟ್ ಅವರತ್ರ ಕಡೆ ಅವ್ರು ಕೇಳ್ತಿದ್ದಾರೆ ನಮ್ಮ ಭಾರತೀಯ ಸನಾತನ ಪರಂಪರೆಯಲ್ಲಿ ನಾಲ್ಕು ಚಾತುರ್ವರ್ಣಾಶ್ರಮಗಳನ್ನು ಹೇಳಿದರು ಯಾವುದೇ ವಿಷಯವನ್ನು ನಾವು ಸರಿಯಾಗಿ ಅದ್ರ ಬಗ್ಗೆ ನಾವು ಸ್ಟೇಟ್ಮೆಂಟ್ ಕೊಡೋದು ಪೂರ್ವದಲ್ಲಿ ಆ ವಿಚಾರದ ಬಗ್ಗೆ ನಮಗೆ ಆಳವಾದಂಥ ಜ್ಞಾನ ಇರಬೇಕು ಅದಿಲ್ಲದಲೇನೆ ನಾವು ಓವರ್ ಆಲ್ ಸ್ಟೇಟ್ಮೆಂಟ್ ಕೊಡ್ತಾ ಹೋದರೆ ನಾವು ಇಡೀ ಸಮಾಜವನ್ನೇ ಹಾದಿ ತಪ್ಪಿಸುವಂಥ ಕೆಲಸವನ್ನು ನಾವು ಮಾಡಬೇಕು ಇಸ್ ರೈಟ್ ಹೇಳಿ ಸರ್ ಅವ್ರನ್ನ ಮಟ್ಟದಿಂದ ವಾಪಸ್ಸು ಜನಸೇವೆ ಕರ್ಕೊಂಡು ಬರಲಿಕ್ಕೆ ಕರ್ಕೊಂಡು ಬರಲಿಕ್ಕೆ ಹೋದಂಥವ್ರಂತಹ ಒಂದು ಒತ್ತಡ ಮಾಡಿ ಕರ್ಕೊಂಡು ಬರುವಂತಹ ಪ್ರಮುಖರಲ್ಲಿ ನಾವು ಕೂಡ ಮುಂಚೂಣಿಯಲ್ಲಿ ಇದ್ದಂಥವ್ರು ಯಾಕೆ ಅಂದರೆ ಈಗ ಅವ್ರದ್ದು ಅರ್ಥ ಆಗ್ತು ಸನ್ಯಾಸವನ್ನು ಕೊಡಬೇಕಾದ್ರೆ ಕೊಡುವ ಮುನ್ನ ಮಠಗಳು ಹತ್ತಾರು ಸಾರಿ ಅವ್ರನ್ನ ಯೋಚನೆ ಮಾಡಬೇಕಾಗಿತ್ತು ಅದಕ್ಕೆ ಅವನಿಗೆ ಪರಿಪೂರ್ಣ ಅರ್ಹತೆ ಇದೆಯಾ ಇಲ್ಲವಾ ಆ ಕ್ಷೇತ್ರದಲ್ಲಿ ಅವನು ಯಾವ ಮಟ್ಟಕ್ಕೆ ಹೋಗ್ಬಲ್ಲ ಬಟ್ ಯಾವುದೋ ಬಾಹ್ಯ ಒತ್ತಡಗಳಿಗೆ ಮಣಿದು ಅವರು ದಿಢೀರಂಥ ಸನ್ಯಾಸ ದೀಕ್ಷೆಯನ್ನು ಕೊಟ್ಟಿದ್ರು ಒಂದು ಸಮಾಜಕ್ಕೆ ಮಾಡಿದಂತಹ ದ್ರೋಹ ಅಂತಲೇ ನಾನು ಅಂದ್ಕೊಂಡಿರೋದು ಯಾಕೆಂದರೆ ಇವತ್ತು ಆ ಅಧಿಕಾರಿ ಮಠಗಳು ಮಾಡದೇ ಇರತಕ್ಕಂಥ ಕೆಲಸನ ಇವತ್ತು ನಮ್ಮ ಕ್ರಿಯಾರ್ಪೇಟೆ ತಾಲೂಕಿನಲ್ಲಿ ಮಾಡ್ತಾ ಇದ್ದಾರೆ ಒಂದು ನೋಡ್ಬೋದು ನೀವು ಜನಪರವಾದಂಥ ಒಂದೊಂದು ಗ್ರಾಮಗಳನ್ನು ಹಾಕಿಕೊಂಡು ಅವ್ರದೇ ಆದ ಮಾದರಿ ಕಾನ್ಸೆಪ್ಟ್ಗಳನ್ನು ಇಟ್ಕೊಂಡು ಮಾದರಿ ಎಲ್ಲೂ ಇಲ್ಲೂ ರಜಾಕಲ್ಲ ಭಾನುವಾರ ಬಂದರೂ ಕೂಡ ಅವರು ಹಳ್ಳಿನಲ್ಲಿರ್ತಾರೆ ರಾತ್ರಿ ಆಯಿತು ಅಂದರೆ ಹಳ್ಳಿನಲ್ಲಿದ್ದಾರೆ ಅವರು ಸ್ವಾಮೀಜಿ ಅಲ್ಲ ನಾನು ಹೇಳೋದು ಅವರು ಸ್ವಾಮೀಜಿ ಆಗಿದ್ದರೆ ಭವಿಷ್ಯ ಈ ಸಮಾಜಕ್ಕೆ ದೊಡ್ಡ ನಷ್ಟ ಆಯ್ತಿತ್ತು ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕೆ ಅಂದರೆ ಕಾರಣ ಹೇಳ್ತೀನಿ ಇಲ್ಲಿ ಪ ನಾನು ಆರಂಭದಿಂದ ಗಮನಿಸ್ದೆ ಚರ್ಚೆ ಯಾವ ಕಡೆ ಕೋಯ್ತಿತ್ತು ಅಂದ್ರೆ ಇಲ್ಲಿ ಮಠಾಧಿಪತಿಗಳ ಅಗತ್ಯ ಇದೆಯೋ ಇಲ್ವೋ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ಬೇಕಾಗಿತ್ತು ಆದ್ರೆ ಇದು ಗುರುವಿನ ಅಗತ್ಯದೆಯಾ ಇಲ್ವೋ ಅನ್ನೋ ಮಟ್ಟಕ್ಕೆ ಚರ್ಚೆ ಮಾಡಬೇಕು ಮಠಾಧಿಪತಿಗಳಿಗೂ ಗುರುಗಳಿಗೂ ವ್ಯತ್ಯಾಸ ಇದೆ ನಾನು ಹೇಳ್ತಾ ಇರ್ತೀನಿ ಅಲ್ಲ ಸ್ವಾಮಿ ನೋಡಿ ನೀವು ನನ್ನ ಸ್ವಾಮಿ ಅಂತಾನೆ ಕರಿತಾ ಇದ್ದೀನಿ ಅದು ಒಂದು ಎಲ್ರಿಗೂ ಒಂದು ಮಾತು ಬಂದ್ಬಿಡುತ್ತೆ ಅದು ಇಲ್ಲದೆ ಈಗ ಕೆಲವರೆಲ್ಲ ನೋಡಿದ್ರೆ ಏನ್ ಗುರು ಬರ್ತಿ ಅಂತಾರೆ ಗುರು ಅನ್ನೋ ಮಾತು ಒಬ್ಬರಿಗೆ ಮರ್ಯಾದೆ ಈಗ ವಾಲ್ಮೀಕಿ ಮಹರ್ಷಿಗಳಿದ್ದಾರೆ ಅವರು ಗುರುಪರಂಪರೆಗೆ ಸೇರಿದಂಥವರು ಅದೇ ರೀತಿ ಗೌತಮ ಬುದ್ಧ ಸಾಕ್ರಟೀಸ್ ಯೇಸುಕ್ರಿಸ್ತ ಪೈಗಂಬರ್ ಬಸವಣ್ಣ ಕನಕದಾಸರು ಇವರು ಗುರುಗಳು ಗುರುಪರಂಪರೆಗೆ ಸೇರಿದಂಥವ್ರು ಅವರ ಹೆಸರಿನಲ್ಲಿ ಹೇಳ್ಕೊಂಡು ಆ ನಂತರ ಮಠಗಳನ್ನು ಸ್ಥಾಪನೆ ಮಾಡಿಕೊಂಡು ಕಾವಿದಾರಿಗಳಾಗಿ ಇಡೀ ಸಮಾಜವನ್ನು ಜಾತಿಗಳಲ್ಲಿ ಒಡಿತಾ ಇರತಕ್ಕಂಥವರು ಮಠ ಪರಂಪರೆಗೆ ಸೇರಿದಂಥವರು ಹಾಗಾಗಿ ಮಠ ಪರಂಪರೆಯನ್ನು ನಾವು ಗುರುಪರಂಪರೆ ಜೊತೆ ಅನ್ವಯಿಸಿ ಮಾತಾಡತಕ್ಕಂಥದ್ದೇ ಈ ಚರ್ಚೆನ ದಿಕ್ತೊಪ್ಸೋ ಕಾರ್ಯಕ್ರಮ ಅಂತ ನಾನು ನೋಡ್ಕೊಂಡಿರತಕ್ಕಂಥದ್ದು ಮಠಗಳ ಕರ್ತವ್ಯ ಅಥವಾ ಸ್ವಾಮೀಜಿ ಕರ್ತವ್ಯ ಏನು ಈಗ ಯಾರೋ ಸ್ವಾಮೀಜಿ ಒಂದು ಏನೋ ಒಳ್ಳೆ ಮಾರ್ಗದರ್ಶನ ಮಾಡಿರ್ತಾರೆ ನಮ್ಮ ಹತ್ರ ಇದ್ದ ಒಂದಷ್ಟು ನಾವು ಹಣವನ್ನು ಅವ್ರಿಗೆ ಕೊಡ್ತೀವಿ ಅವ್ರು ಅದನ್ನ ಸಮಾಜಕ್ಕೆ ಉಪಯೋಗಿಸಬೇಕು ಬಹಳಷ್ಟು ಸ್ವಾಮೀಜಿಗಳು ಮಠಗಳು ಅದನ್ನು ಉಪಯೋಗಿಸ್ತಾ ಇದ್ದಾರೆ ಯಾರು ಉಪಯೋಗಿಸ್ತಾ ಇಲ್ಲದಿದ್ರೆ ಖಂಡಿತವಾಗ ತಪ್ಪು ಅದನ್ನ ಎಲ್ಲರೂ ವಿರೋಧ ಮಾಡಬೇಕಾಗತ್ತೆ ಯಾರು ಅದನ್ನ ಮಠಕ್ಕೆ ಆಸ್ತಿ ಮಾಡಿ ಶೇಖರಣೆ ಮಾಡ್ತಾರೆ ಅದು ಒಳ್ಳೇದಲ್ಲ ಮಾಡ್ತೀವಿ ಸಮಾಜದ ಆಸ್ತಿಯನ್ನ ನನಗೆ ಗುರು ಅಂತಂದ್ರೆ ನನ್ನ ತಂದೆ ತಾಯಿ ನನ್ನ ತಂದೆ ಅನಕ್ಷರಸ್ಥರು ಆದ್ರೆ ಬುದ್ಧಿವಂತರು ನನಗೊಂದು ಹೇಳಿದ ನೆನಪಿದೆ ಅವ್ರು ಏನ್ ಹೇಳಿದ್ರು ಅಂದ್ರೆ ಬೆಳಗ್ಗೆಯಿಂದ ಸಂಜೆ ವರ್ದು ಹೊಲದಲ್ಲಿ ಕೆಲಸ ಮಾಡಿ ಮೈ ಕೈ ನೋವು ಬರುತ್ತೆ ಸಂಜೆ ಮನೆಗೆ ಬಂದು ಸ್ನಾನ ಮಾಡಿ ಮಲಗಿ ಒಳ್ಳೆ ನಿದ್ದೆ ಬರುತ್ತೆ ಅಂತಂದ್ರು ನಿಮ್ಮ ರೇಸ್ ಇದೆಯಲ್ಲ ಆ ರೇಸನ್ನು ಓಡೋಗಕ್ಕೆ ನಾವು ಇನ್ನೊಂದು ಸ್ವಾಮೀಜಿ ಹತ್ರ ಹೋಗ್ಬೇಕಾಗಿಲ್ಲ ನಮ್ಮ ತಂದೆ ತಾಯಿಗಳನ್ನು ನೋಡಿದ್ರೆ ಬದುಕಿದ್ರು ಅಂತ ನೋಡಿದ್ರೆ ಆ ಜೀವನ ನಾವು ಮಾಡಬೇಕಾಗಿಲ್ಲ ಒಂದು ನಿಮಿಷ ಸರ್ ದ ಒನ್ ಲೇಡಿ ಎಲ್ಲಿಂದಾನೂ ಬಂದು ಇಲ್ಲಿ ಸೇವೆ ಮಾಡಿ ನೂರಾರು ಜನಗಳಿಗೆ ಕಷ್ಟಪಟ್ಟು ಯಾರನ್ನೂ ಎತ್ತಾಕಿ ಆ ಅಮ್ಮ ಮದರ್ ತೆರೆಸಾ ತರ ಯಾರಾದರೂ ಸ್ವಾಮಿಗಳು ನಿಮ್ಮ ಮಠದಿಂದ ಮಾಡಿದಾರಾ ಹೇಳಿ ಶಾರ್ಟ್ ಬ್ರೇಕ್ ಯೂಡ್ ಒಂದು ಕಾಲದಲ್ಲಿ ಮಠಗಳನ್ನ ಮಠಗಳು ವಿಧಾನಸೌಧ ಸುತ್ತು ಸುತ್ತಾ ಇದ್ವು ಆದ್ರೆ ಇವತ್ತು ವಿಧಾನಸೌಧನೇ ಒಬ್ಬ ಸ್ವಾಮಿ ಏನಾದರೂ ಕೆಮ್ಮಿದ್ರೆ ಸಾಕು ಒಂದು ಸ್ವಾಮಿ ಮಾತಾಡಿದ್ರೆ ಸಾಕು ವಿಧಾನಸೌಧನಲ್ಲಿ ಇವತ್ತು ನಾನು ವಿರಾಮಕ್ಕೆ ಮುಂಚೆ ಒಂದು ಪ್ರಶ್ನೆ ಕೇಳಿದೆ ಎಲ್ಲರೂ ಒಳ್ಳೇದು ಮಾಡ್ತಾರೆ ನಮ್ಮ ಆತ್ಮಕ್ಕೋಸ್ಕರ ಏನನ್ನೋ ಹೇಳ್ಕೊಡ್ತಾರೆ ಎಲ್ಲ ಓಕೆ ಯಾರಾದರೂ ಮದರ್ ಥರ ನಮ್ಮ ಮಠಗಳಲ್ಲಿ ಸರ್ವಿಸ್ ಮಾಡಿದಾರ ಹೇಳಿ ಸರ್ ನಿಮ್ಮ ಹೆಸರೇನು ಮಠಗಳು ಸಮಷ್ಟಿಯಾಗಿ ಎಲ್ಲ ಇಡೀ ಸಮಾಜವನ್ನು ಎತ್ತಿ ಹಿಡಿತಕ್ಕಂತ ಒಂದು ಕಾರ್ಯ ಕೈಗೊಳ್ಳಬೇಕು ಈಗ ಯಾವುದೋ ಬರೀ ಯೋಗ ಕಷ್ಟ ಸೀಮಿತವಾಗಿರಬಾರ್ದು ಬರೀ ಸಾಮಾಜಿಕತೆಗೆ ಸೀಮಿತವಾಗಿರಬಾರ್ದು ಬರೀ ಧಾರ್ಮಿಕತೆಗೆ ಸೀಮಿತವಾಗಿರಬಾರ್ದು ಬರೀ ಆಧ್ಯಾತ್ಮಿಕತೆಗಷ್ಟೇ ಸೀಮಿತವಾಗಿರಬಾರ್ದು ಅನೇಕ ಸ್ವಾಮೀಜಿಗಳು ಬರೀ ಆಧ್ಯಾತ್ಮಿಕಕ್ಕೆ ಸೀಮಿತವಾಗ್ತಾರೆ ಅವರು ಅವ್ರ ಪಾಡಿಗೆ ಅವರು ಐಕ್ಯವಾಗ್ತಾರೋ ಏನಾಗ್ತಾರೋ ಮಹತ್ವ ಅಂತ ನಾವು ಗುರುತಿಸ್ಬೋದು ಅದು ಸೆಕೆಂಡರಿ ಆದರೆ ಬಸವಾಳ ಪ್ರಮುಖರು ಪ್ರಮುಖರು ಅದಲ್ಲ ಇಡೀ ಸಮಾಜವನ್ನು ಸಮೃದ್ಧಿ ಸಮಷ್ಟಿಯಾಗಿ ಎತ್ತಬೇಕು ಅಂತ ಹೇಳಿದರೆ ಎಲ್ಲ ರಂಗಗಳಲ್ಲೂ ಎಲ್ಲ ರಂಗಗಳನ್ನು ಸಮನ್ವಯವಾಗಿ ಸ್ವೀಕರಿಸಿ ಕೆಲಸ ಮಾಡ್ತಕ್ಕಂಥ ಮಠಾಧಿಪತಿಗಳು ನಮಗೆ ಬೇಕು ಮೇಡಮ್ ಒಂದು ವಿಷಯ ಏನಂತೀರಾ ಅದಕ್ಕೆ ಈ ದೇಶದಲ್ಲಿ ಇದು ಏನು ಜಾತಿ ವ್ಯವಸ್ಥೆ ಇದೆ ನಿರುದ್ಯೋಗ ಇದೆ ಬಡತನ ಇದೆ ಒಂದು ಹೊತ್ತಿಗೆ ಒಂದು ಹೊತ್ತಿನ ಊಟಕ್ಕೂ ಕೂಡ ಪರದಾಡ್ದು ಪರ ಇದು ಪರದಾಡ್ತಕ್ಕಂಥ ಸುಮಾರು ಐವತ್ತೆರಡು ಕೋಟಿ ಜನ ದೇಶದಲ್ಲಿದ್ದಾರೆ ಇಲ್ಲೊಂದು ಸರ್ಕಾರ ಇದೆ ಎಲ್ಲವೂ ಸಿಸ್ಟಮೆಟಿಕ್ಕಾಗಿ ನಡೀತಾ ಇದೆ ಅಂತ ನಾವು ಭಾವಿಸ್ಕೊಂಡಿದ್ದೀವಿ ಆದರೆ ಮಠಾಧೀಶರಿದೆಲ್ಲ ನಾವು ಸಮಾಜದ ಪರ ಜಾತಿ ವ್ಯವಸ್ಥೆಯನ್ನು ನಾವು ವಿರೋಧ ಮಾಡ್ತೀವಿ ನಾವು ವಿಧವ ವಿವಾಹವನ್ನು ನಾವು ಮಾಡಿಸ್ತೀವಿ ಅಸ್ಪೃಶ್ಯತೆಯನ್ನು ವಿರೋಧ ಮಾಡ್ತೀವಿ ಅಂತ ಮಾತಾಡ್ತಾರೆ ನಿಮ್ಮ ಅಸ್ಪೃಶ್ಯತೆಯನ್ನು ನಿವಾರಣೆ ಮಾಡ್ಕೊಂಡಿದೆಯಾ ಇಲ್ಲ ನಾನು ಆವಾಗಲೇ ನಿಮ್ಮ ಹತ್ರ ಕೇಳಿದೆ ಎಲ್ಲ ಸ್ವಾಮಿಗಳು ಅವ್ರಿಗೆಲ್ಲ ಸೌಕರ್ಯಗಳು ದೇ ಆರ್ ಆಲ್ ವೆರಿ ಕಂಫರ್ಟಬಲ್ ಏನಾದ್ರು ರಿಟೈರ್ಮೆಂಟ್ ಬಂದ್ಬಿಟ್ರೆ ನಾನು ಐ ವಾಂಟ್ ಟು ಬಿ ಅ ಸ್ವಾಮೀಜಿ ಎಲ್ಲ ಅಷ್ಟು ಕಂಫರ್ಟ್ಸ್ ಯಾತಕ್ಕೆ ಬೇಕಾಗಿದೆ ಎಲ್ಲಿಂದ ಈ ದುಡ್ಡೆಲ್ಲ ಬರುತ್ತೆ ಯಾತಕ್ಕೆ ಆ ದುಡ್ಡನ್ನ ಸಮಾಜಕ್ಕೆ ಯೂಸ್ ಮಾಡಲ್ಲ ಅಂತ ಕೇಳ್ತಾ ಇದ್ದೀನಿ ನಾನು ಅಲ್ಲ ನೀವು ಒಂದ್ ಒಂದ್ ಹೇಳಿದ್ರಿ ನಮಗೆ ಆಮ್ ಆದ್ಮಿಗೆ ಗೊತ್ತಿಲ್ಲ ಯಾರ್ಯಾರು ಮಾಡ್ತಿದ್ದಾರೆ ಅಂತ ತುಂಬಾ ಜನ ಉದಾಹರಣೆಗೆ ಉತ್ತರ ಬರ್ದಲ್ಲಿ ತಗೊಳ್ಳಿ ನಮ್ಮ ತುಂಬಾ ಜನ ಮಾಡ್ತಾ ಇದ್ದಾರೆ ಆದರೆ ಹೇಳ್ತೀನಿ ಅಲ್ಲ ಒಂದು ವಿಷಯ ಆದ್ರೆ ಆದ್ರೆ ಅವ್ರು ಯಾರು ಸಿ ನಮ್ಮ ಸಿಸ್ಟರ್ಸ್ ಆಫ್ ಅದು ಮಿಷನರಿ ಆಫ್ ಚಾರಿಟಿ ನಮ್ಮ ಮದರ್ ತೆರೆಸ್ ಅವ್ರ ಸಂಸ್ಥೆ ತರ ಬಹುಶಃ ಪಿ ಆರ್ ಕೆಲಸವನ್ನು ಇಷ್ಟು ಚೆನ್ನಾಗಿ ಯಾರು ಮಾಡಲಿಲ್ಲ ಹಾಗಾಗಿ ಅವ್ರ ಬಗ್ಗೆ ಸುದ್ದಿ ಪತ್ರಿಕೆಗಳಲ್ಲಿ ಬರ್ತಾ ಇಲ್ಲ ನಾನು ನಿಮ್ಗೆ ಹೇಳ್ತೀನಿ ಇವತ್ತು ಅಲ್ಲ ನಾನು ಹೇಳ್ತೀನಿ ಇವತ್ತು ಹೇಳ್ತೀನಿ ಧಾರವಾಡದಲ್ಲಿ ಧಾರವಾಡದಲ್ಲಿ ಮಠದವ್ರು ನಡೆಸ್ತಿರುವಂಥ ಹಾಸ್ಟ್ಲಿಗೆ ನನ್ನ ಸ್ನೇಹಿತರೆ ಇನ್ವಾಲ್ವ್ ಆಗಿದ್ರೆ ಹಾಗೆ ಬಹಳ ಸಮಯದಿಂದ ಅಪ್ಪ ಯಾಕಪ್ಪ ನಾವು ಊಟಕ್ಕೆ ದುಡ್ಡು ತಗೋಬೇಕು ಫ್ರೀ ಆಗ ಮಾಡೋಣ ಅಂತ ಹೇಳ್ತಾ ಇದ್ದಾರೆ ದುಡ್ಡು ಬರ್ತಾ ಇಲ್ಲ ಫ್ರೀ ಆಗಿ ಮಾಡ್ತಿಲ್ಲ ದುಡ್ಡು ತಗೊಂಡ್ ಮಾಡ್ತಾರೆ ಅದಕ್ಕೆ ನನ್ನ ಸ್ನೇಹಿತರು ಒಂದಷ್ಟು ಇಂಜಿನಿಯರ್ ಅಂತ ಒಟ್ಟಾ ಈ ತರದ ಕೆಲಸಗಳು ಬಹಳಷ್ಟು ನಡೀತಾ ಇದೆ ಆದ್ರೆ ಸುದ್ದಿ ಆಗ್ತಾ ಇಲ್ಲ ಅಷ್ಟೇ ಯಾವ ಸ್ವಾಮೀಜಿ ಕೂಡ ಕರ್ನಾಟಕದಲ್ಲಿ ಯಾವ ಸ್ವಾಮೀಜಿ ಇಂದ ಸಾಮಾನ್ಯ ಜನರಿಗೆ ಅನುಕೂಲ ಆಗಿಲ್ಲ ಇವತ್ತು ಯಾವ ಸಮಾಜ ಕೂಡ ಅವರಿಂದ ಸೌಲಭ್ಯ ದೊರೆಯೋದು ಇಲ್ಲ ಯಾಕೆಂದ್ರೆ ಅವರನ್ನ ಹಿಂಬಾಲಿಸಿರುವಂಥ ಈ ಅವಿವೇಕಿ ರಾಜಕಾರಣಿಗಳು ಭ್ರಷ್ಟ ವ್ಯವಸ್ಥೆಯಲ್ಲಿ ಕೂತ್ಕೊಂಡಿರೋಂಥ ಸರ್ಕಾರಿ ಅಧಿಕಾರಿಗಳು ಭಾಳ ಜನ ಲೂಟಿಕೋರು ಸೇರೋಕ್ಕೆ ಒಂದು ಆಫೀಸ್ ಬೇಕು ಅವ್ರ ಲೂಟ ಅಲ್ಲಿ ಮಡಿಕೋಬೇಕು ಉದಾಹರಣೆಗೆ ಹೇಳ್ತೀವಿ ನಮ್ಮಲ್ಲಿ ಕೆರ್ಪೇಡೆ ತಾಲೂಕು ಆನ್ಗೋಳ ಅಂತ ಒಂದು ಊರಿದೆ ಒಬ್ಬ ಸಾಮಾನ್ಯ ರೈತಂದು ಜಾಗ ಬೇಕಾಯಿತು ಟ್ರಸ್ಟ್ ನಡೆಸೋಕ್ಕೆ ಅವ್ನಿಗೆ ಊರಿನಲ್ಲಿರುವಂಥ ರಾಜಕಾರಣಿಗಳನ್ನ ಎಮ್ ಎಲ್ ಎಗಳನ್ನ ಪುಸ್ಲಾಯಿಸಿದ್ರು ಅದು ಮಾಡಿಸ್ಕೊಡ್ತೀವಿ ಇದು ಮಾಡಿಸ್ಕೊಡ್ತೀವಿ ಅಂತ ಆ ಮಠಕ್ಕೆ ಅವ್ನ ಜಾಗನ ಬರ್ಸ್ಕೊಂಡ್ರು ಅವನು ಜಾಗನೂ ಇಲ್ಲ ದುಡ್ಡು ಇಲ್ಲ ಒಂದು ಜಗ್ಲಿ ಮೇಲೆ ಬಿತ್ತದ ಇದು ಸೇವೆನಾ ಆಯ್ತು ಇವ್ರ ಕೊಡಿ ಈಗ ಜಸ್ಟ್ ಬಿಕಾಸ್ ಯಾರೋ ಒಂದು ಡಾಕ್ಟರ್ ಏನಾದರೂ ಒಂದು ಕೆಟ್ಟದಾಗೆ ಆಯಿತು ಅಂದರೆ ಎಲ್ಲ ಡಾಕ್ಟರ್ಸು ಹೋಗೋದಿಲ್ಲ ಅಂತೇನಿಲ್ಲ ಎಲ್ಲ ತುಂಬ ಒಳ್ಳೆ ಡಾಕ್ಟರ್ಸ್ ಕೂಡ ಇರ್ತಾರೆ ಯಾರು ಕ್ಯೂರ್ ಮಾಡಿರೋರು ಹಾಗೆ ಸ್ವಾಮಿಗಳ ಬಗ್ಗೆ ಆಗಲಿ ಗುರುಗಳ ಬಗ್ಗೆ ಆಗಲಿ ಆ ಥರ ಮಾತಾಡೋದು ತಪ್ಪಾಗುತ್ತೆ ಡಾಕ್ಟರ್ಸ್ನು ಈ ಮಠದನು ನೀವು ದಯವಿಟ್ಟು ಕಂಪೇರ್ ಮಾಡಬೇಡಿ ನೋ ಬಿಕಾಸ್

ಬಿಕಾಸ್ ಈ ಜಸ್ಟ್ ಬೇಕಾಗಿದೆ ಆದ್ರೆ ಮಠದಲ್ಲಿ ಕೂತಿರೋರು ಎಲ್ರು ಗುರುಗಳ ಎಲ್ಲಾ ಮಠಗಳು ಜಾತಿ ವ್ಯತ್ಯಾಸ ಜನಗಳಿಗೆ ಮಾಡ್ತಾ ಇದೆಯಾ ಒಂದ್ ನಿಮಿಷ ಎಂಬಿ ಬಿ ಎಸ್ ಮಾಡಿದವರು ಡಾಕ್ಟರ್ ಡಾಕ್ಟರ್ ಅಂತ ಹೇಳಿ ಕರಿತೀವಿ ಅಂತ ಸರಿ ಎಲ್ಲ ಆಪರೇಷನ್ ಸಕ್ಸಸ್ ಮಾಡುವಂತ ಡಾಕ್ಟರ್ ಎಂಬಿ ಬಿ ಎಸ್ ಮಾಡಿರ್ತಾರೆ ಆಪರೇಷನ್ ಫೈಲ್ ಮಾಡುವಂತ ಡಾಕ್ಟರ್ ಎಂ ಬಿ ಬಿ ಎಸ್ ಮಾಡಿರ್ತಾರೆ ಪೇಷಂಟ್ ಕೊಲ್ಲ ಒಂದ್ ನಿಮಿಷ ಒಂದ್ ನಿಮಿಷ ಅದೇ ರೀತಿ ಒಬ್ಬ ಮಠಾಧಿಪತಿ ಆಗ್ಬೇಕಾದ್ರೆ ಅವರಿಗೆ ಅವ್ರದ್ದೇ ಆದಂತಹ ಇಂತಿಂತದ್ನ ಕಲ್ತಿರಬೇಕು ಇಂತಿಂತದ್ ಅಧ್ಯಯನ ಮಾಡಿರ್ಬೇಕು ಅಂತ ಇರುತ್ತೆ ಆದರೆ ಎಲ್ಲ ಅಧ್ಯಯನ ಮಾಡಿದವರು ಸರಿಯಾಗೇ ಇರ್ತಾರ ಅಂತ ಹೇಳುವಂಥದ್ದು ಪ್ರಶ್ನೆ ಅದು ಕೆಲವ್ ಇಲ್ಲ ಅಂತ ನಮಗೆ ಬರ್ತಾ ಇದೆ ಆದರೆ ಈ ವ್ಯವಸ್ಥೆನೇ ಸರಿ ಇಲ್ಲ ಹೇಳಿ ಈಗ ಶೀತ ಬಂದಾಗ ಮೂಕೊಯ್ಯಕ್ಕಾಗಲ್ಲ ಶೀತಕ್ಕೆ ಔಷಧಿ ಮಾಡಬೇಕು ಮೂಕೊಯ್ಯಕ್ಕಾಗಲ್ಲ ಹಾಗೆ ವ್ಯವಸ್ಥೆನೇ ಬೇಡ ಅಂತ ಹೇಳೋದಕ್ಕಿಂತ ಎಲ್ಲಿ ಅದು ತಪ್ಪಿದೆ ಅದನ್ನು ನಾವು ಸರಿ ಮಾಡೋಣ ಅದನ್ನು ಒಪ್ಕೋಬೇಕು ಈ ಮಠಗಳ ಅನಿವಾರ್ಯತೆ ದುಡಿಯುವ ಜನರಿಗಾಗಲಿ ದಲಿತರಿಗಾಗಲಿ ಬಹುಸಂಖ್ಯಾತ ಶ್ರಮಜೀವಿ ವರ್ಗಕ್ಕೆ ಅವಶ್ಯಕತೆ ಇಲ್ಲ ಮೇಡಮ್ ಯಾಕಂತೇಳಿದ್ರೆ ಇವತ್ತು ಒಂದು ಕಾಲದಲ್ಲಿ ಮಠಗಳನ್ನು ಮಠಗಳು ವಿಧಾನಸೌಧ ಸುತ್ತು ಸುತ್ತಾ ಇದ್ದವು ಆದರೆ ಇವತ್ತು ವಿಧಾನಸೌಧನೇ ಒಬ್ಬ ಸ್ವಾಮಿ ಏನಾದರೂ ಕೆಮ್ಮಿದ್ರೆ ಸಾಕು ಒಂದು ಸ್ವಾಮಿ ಮಾತಾಡಿದ್ರೆ ಸಾಕು ವಿಧಾನಸೌಧನೇ ನೋಡಕ್ತದ ಇವತ್ತು ನಾವು ಯಾವ ಯಾವ ವ್ಯವಸ್ಥೆಯಲ್ಲಿದ್ದೀವಿ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇಲ್ಲಿ ಶಾಸಕಾಂಗ ಇದೆ ಕಾರ್ಯಾಂಗ ಇದೆ ನ್ಯಾಯಾಂಗ ಇದೆ ಈ ಅಂಗಗಳ ಮೇಲೆ ಇವರು ಪಂಚಾಂಗನೇ ಪವಿತ್ರ ಅಂತ ಹೇಳ್ತಿದ್ದಾರಲ್ಲ ಇದು ಯಾವ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದು ಯಾವ ಈ ಮಠಾಧೀಶರು ಒಂದೇ ಈ ದೇಶದಲ್ಲಿ ದುಡಿಯುವ ಜನರು ಒಂದೇ ಅದು ಕೊಡಿ ಯಾರ ತೊಲಗಿಸ್ಬೇಕು ಈಗ ನಾನ್ ಬರ್ತೀನಿ ಬರ್ತೀನಿ ನೀವು ಇದ್ದೀರಾ ಸ್ವಾಮೀಜಿ ಅಂತ ಅವಾಗ ಅದನ್ನ ಹೇಳ್ಬೇಕು ಎಲ್ಲರೂ ಒಂದೇ ಆ ಸ್ವಾಮೀಜಿ ಒಳ ಕೂತಿರೋ ಸ್ವಾಮೀಜಿಗೆ ಇದು ಸಮಾಜದ ಬಗ್ಗೆ ನಡೀತಾ ಇರೋದು ಹೆಂಗ್ ಗೊತ್ತಾಗತ್ತೆ ನಾವ್ ಹೋಗಿ ಹೇಳು ಹೇಳ್ಬೇಕಲ್ವಾ ಐ ಆಮ್ ಸಾರಿ ಇಲ್ಲಿ ಕೊಡಿ ಮೈಕ್ ಕೊಡಿ ಒಂದ್ ನಿಮಿಷ ಸರ್ ಮೈಕ್ ಹತ್ರ ಕೊಡಿ ಒಂದೇ ಒಂದ್ ನಿಮಿಷ ಆ ಒಳ ಕೂತಿರೋ ಸ್ವಾಮೀಜಿಗೆ ಸಮಾಜದ ಬಗ್ಗೆ ಏನು ಗೊತ್ತಿಲ್ಲ ಅಂದ್ರೆ ಆಮೇಲೆ ಅವರು ನಿಮಿಷ ಇಲ್ಲ ಈಗ ನೀವು ಹೇಳುವಾಗ ಎಲ್ಲರೂ ಕೂಡ ಶಾಂತವಾಗಿ ಕೂತ್ಕೊಂಡು ಕೇಳಿದ ಮೇಲೆ ಎಲ್ಲರ ವಿಚಾರಗಳಿಗೂ ಕೂಡ ಅಷ್ಟೇ ಮನ್ನಣೆಯನ್ನು ಕೊಡಬೇಕಾದು ಇದು ಸುಸಂಸ್ಕೃತಿ ಇದು ಭಾರತೀಯ ಸಂಸ್ಕೃತಿ ಹೌದಲ್ಲ ಪ್ಲೀಸ್ ಎಸ್ ಯಾಕೆಂದರೆ ಪ್ರಗತಿಪರ ವೈಚಾರಿಕ ಪ್ರಗತಿಪರವಾಗಿ ಚಿಂತನೆ ಮಾಡ್ತಕ್ಕಂಥ ತಾವು ಕೇವಲ ಶಾಬ್ದಿಕವಾದಂಥ ಒಂದು ಇದರಲ್ಲೇ ನೀವು ಬುದ್ಧಿಗೆ ಕೆಲಸ ಕೊಡೋದು ಒಳ್ಳೇದಲ್ಲ ಹೃದಯಕ್ಕೂ ಕೂಡ ಸ್ವಲ್ಪ ತಾವು ಕೆಲಸವನ್ನು ಕೊಡಬೇಕಾದ್ದು ಅಗತ್ಯ ಈ ಹೃದಯವಂತಿಕೆಯನ್ನು ವಿಶಾಲಗೊಳಿಸೋದೇ ಸ್ವಾಮಿಗಳ ಕೆಲಸ ಹೃದಯವಂತಿಕೆಯನ್ನು ಕಲಿಸೋದು ಹೃದಯವನ್ನು ವಿಶಾಲಗೊಳಿಸೋದು ಭಾವನೆಗಳನ್ನು ವಿಶ ವಿ ವಿಸ್ತೃತಗೊಳಿಸೋದೇ ಇದು ಧರ್ಮದ ಕೆಲಸ ಸ್ವಾಮೀಜಿಯವರಾದ ಕೆಲಸ

ಅಂತಂದ ಮೇಲೆ ಪರ ವಿರೋಧ ಎಲ್ಲ ರೀತಿಯ ಒಂದು ಇದು ನಡಿಬೇಕಾದ್ದು ಅದು ಸಹಜವಾದದ್ದು ಖಂಡಿತವಾಗಿ ನಾನು ತ್ವರಿತ ನಿಮಿತ್ತವಾಗಿ ನಾನು ಬೇರೆ ಕಡೆ ಹೋಗಬೇಕಾಗಿರೋದ್ರಿಂದ ನಾನು ತೆರಳ್ತಾ ಇದ್ದೀನಿ ಹೊರತು ಅತ್ಯಂತ ಹಾರ್ದಿಕವಾಗಿ ಸಂತೋಷವಾಗಿ ನಾನು ಭಾಗವಹಿಸಿದ್ದೀನಿ ಎಲ್ಲ ಮಾಧ್ಯಮದವರಿಗೆ ಮತ್ತು ಚರ್ಚೆಗೆ ನಮಗೆ ಸಾಕಷ್ಟು ಬೌದ್ಧಿಕತೆಗೆ ಗ್ರಾಸವನ್ನು ಕೊಟ್ಟಂತ ಭಾಗವಹಿಸಿರ್ತಕ್ಕಂಥ ಎಲ್ಲ ಚರ್ಚಾ ಚರ್ಚಾ ಒಂದು ಭಾಗವಹಿಸಿರ್ತಕ್ಕಂಥ ಎಲ್ಲ ಪ್ರತಿನಿಧಿಗಳಿಗೂ ಕೂಡ ನಾನು ಅತ್ಯಂತ ತುಂಬು ರೀತಿಯ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಇವತ್ತು ನಡೀತಾ ಇರೋದು ದಂಧೆ ಮಠಾಧೀಶ ಇದರಲ್ಲಿ ಮಠಾಧಿಪತಿಗಳು ಮಠಗಳು ದಂಧೆ ನಡೆಸ್ತಾ ಇದ್ದಾರೆ ಈಗ ಒಬ್ಬರು ಡಾಕ್ಟರ್ ಎಂಬಿ ಬಿ ಎಸ್ ತಪ್ಪು ಮಾಡಿದ್ರೆ ಅವರು ಅಸೋಸಿಯೇಷನ್ ಇದೆ ಅವರಿಗೆ ಇದೆ ಬಿ ಮಾಡ್ಬಿಡ್ತಾರೆ ಆದ್ರೆ ಸ್ವಾಮೀಜಿಗಳು ಮಠಗಳೆಲ್ಲ ಹಿಂಗ ಮಾಡಿದ್ರೆ ನೀವು ಡಿಬಾರ್ ಮಾಡ್ತೀರಾ ಎಲ್ಲರೂ ಎಲ್ಲರೂ ನೂರಕ್ಕೆ ನೂರು ತೆರೆ ಸರಣೆ ಇರಲ್ಲ ನೂರಕ್ಕೆ ನೂರು ಇರಲ್ಲ ಎಲ್ಲಾರ ಹತ್ರ ಸ್ವಲ್ಪ ಕೆಲವು ದೌರ್ಬಲ್ಯಗಳು ಇರಬಹುದು ಅವರು ಮನುಷ್ಯ ಸಹಜ ನೀವು ವಿರೋಧಕ್ಕಾಗಿ ವಿರೋಧ ಮಾಡಿದ್ರೆ ಎಲ್ಲಿವರೆಗೂ ನಾವು ವಿರೋಧ ಮಾಡ್ಕೊಂಡು ಎಲ್ಲಿವರೆಗೂ ವಿರೋಧ ಮಾಡಿ ಬದುಕ್ತೀವಿ ಸ್ವಾಗತ ಯಾಕೆ ಬ್ರೇಕ್ ತಗೊಂಡೆ ಅಂದ್ರೆ ನನಗೆ ಉಸಿರಾಡ್ಬೇಕು ಅದರಿಂದ ಬ್ರೇಕ್ ತಗೊಂಡೆ ಯಾಕೆಂದ್ರೆ ಎಲ್ಲರೂ ಮಾತಾಡ್ತಿದ್ದೀರಾ ಒಂದ್ ಮಾತ್ರ ಕೇಳ್ತೀನಿ ಇವ್ರು ಒಂದೇ ಪ್ರಶ್ನೆ ಕೇಳಿದ್ರೆ ಸಾವಿರಾರು ಉತ್ತರಗಳು ನೀವು ಕೊಡಬೇಕಾಗುತ್ತೆ ಇವಾಗ ಸ್ವಾಮಿ ಎದ್ದೋಗ್ಬಿಟ್ಟಿದ್ದಾರೆ ಏನೋ ಜಗಳ ಕಾಯ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅಂತ ದಯವಿಟ್ಟು ತಿಳ್ಕೊಬೇಡಿ ಸ್ವಾಮಿಗಳು ಬೆಳಗಾಂ ಹೋಗ್ಬೇಕು ಇನ್ನೊಂದು ಇಂಟರ್ವ್ಯೂ ಇದೆ ಅಂತ ಅದರಿಂದ ಹೋಗಿದ್ದಾರೆ ಯಾಕೆ ಏನಾಗ್ಬಿಡುತ್ತೆ ಅಂದ್ರೆ ನಾವು ಕೇಳಿದ್ದಕ್ಕೆ ಎದ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅಂತ ಮಾತ್ರ ದಯವಿಟ್ಟು ತಿಳ್ಕೊಬೇಕು ಮಠಗಳಲ್ಲಿ ಈಗ ಬ್ಲಾಕ್ ಮನಿ ಹೆಚ್ಚಾಗ್ಬಿಟ್ಟಿದೆ ಮಠಗಳ ಎಲ್ಲರಿಗೂ ಒಂದೇ ರೀತಿ ನಡೆಸ್ತಾ ಇಲ್ಲ ಜಾತಿಗಳೇ ಹೆಚ್ಚಾಗಿ ಬಿಟ್ಟಿದೆ ಅವ್ರು ಕೇಳಿದ್ರಲ್ಲ ವಿಡೋ ಆಗದ್ರೆ ಅವಳಿಗೆ ಮದುವೆ ಮಾಡಿಸಿದೀರಾ ಯಾವ ಮಟ್ಟದಲ್ಲಾದರೂ ಮಾಡಿದ್ದೀರಾ ಈ ರೀತಿ ಜಾತಿ ನೋಡದೆ ಎಲ್ಲರೂ ಸಮಪಂದಿ ಹಾಕಿ ಭೋಜನ ಕೊಡ್ತೀರಾ ಖಂಡಿತ ಬ್ಲಾಕ್ ಮನಿ ಎಲ್ಲ ಏನ್ ಮಾಡ್ತೀರಾ ನಮಗೆ ಯಾವ ಮನಿನೂ ಬಂದಿಲ್ಲ ಬ್ಲಾಕು ವೈಟು ಯಾವುದೂ ಇಲ್ಲ ಇಲ್ಲೇ ಯಾಕೆಂದ್ರೆ ನಾವು ಭಿಕ್ಷಕರು ಅಂದ್ರೆ ನಾವು ಭಿಕ್ಷಕರು ಸನ್ಯಾಸಿ ಭಿಕ್ಷಕ ನಾವು ಸ್ವಲ್ಪ ದಯವಿಟ್ಟು ಒಂದು ನಿಮಿಷ ನಿಮಗೆ ಹೇಳಿಲ್ಲ ಸರ್ ಈಗ ಬ್ಲಾಕ್ ಮನಿ ಅಲ್ಲ ಏನು ಮಾಡ್ತೀರಾ ಅಂತ ಟ್ಯಾಕ್ಸ್ ಕಟ್ತಾ ಇಲ್ಲ ಏನಾಗಿದೆ ಬ್ಲಾಕ್ ಮನಿ ಅಂತ ಏನು ಹಾಕ್ತಾ ಇದೆ ಈಗ ತಾವು ನೋಡ್ತಾ ಇರೋದು ಎಲ್ಲರೂ ಒಂದು ವರ್ಗದ ಮಠಗಳನ್ನ ಒಂದು ವರ್ಗ ದೇವಾಲಯಗಳನ್ನ ಕುರಿತೆ ಮಾಡ್ತಾ ಇರ್ತಾ ಇದ್ದಾರೆ ನೀವು ನಿಜವಾದ ಮಠಾಧೀಶರನ್ನ ನಿಜವಾದ ಮಠ ಮಾನಗಳನ್ನ ನೋಡ್ಬೇಕು ಅಂದ್ರೆ ನೀವು ತಳಮಠಕ್ಕೆ ಹೋಗಿ ಬರೀ ನೀವು ಯಾಕೆ ಬೇಕಾಗಿಲ್ಲ ಅವರು ನಿಜವಾಗ್ಲು ಬದುಕ್ತಾ ಇದಾರೆ ಅವ್ರು ಬೇಡ ಅವ್ರನ್ನೆಲ್ಲ ಬೆಳೆಸ್ತಾ ನಾನು ಹೇಳ್ತೀನಿ ಈಗ ಡಾಕ್ಟರ್ ಬಗ್ಗೆ ಮಾತಾಡಿದೀವಿ ಈಗ ಒಬ್ಬರು ಡಾಕ್ಟರ್ ಎಂಬಿ ಬಿ ಎಸ್ ಮಾಡಿದ್ರೆ ಅವ್ರ ಅಸೋಸಿಯೇಷನ್ ಇದೆ ಅವ್ರಿಗೆಲ್ಲರೂ ಇದೆ ಬಿ ಬಿಡ್ತಾರೆ ಆದ್ರೆ ಸ್ವಾಮೀಜಿಗಳು ಮಠಗಳೆಲ್ಲ ನೀವು ಡಿಬಾರ್ ಮಾಡ್ತೀರಾ ಯಾರು ಮಾಡ್ತಾ ಇಲ್ಲ ನನಗೆ ಈ ತರದ ಪ್ರಶ್ನೆ ಬಂದಾಗಲೇ ಒಂದೇ ಒಂದು ಉತ್ತರ ಇದೆ ನೀವು ಈ ತರದ ಇಂತಹ ಸಮಾಜದಲ್ಲಿ ಎಷ್ಟು ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಮಠಗಳ ಬಗ್ಗೆ ಒಂದು ಒಂಥರದ್ದು ಅಪ್ರಸ್ತುತ ಯಾಕೆ ಅಂತಂದರೆ ಅಷ್ಟೊಂದು ಶಾಲೆಗಳ್ ಮುಚ್ತಾರೆ ಸ್ಕಾ ಶಾಲೆಗಳಿಗೆ ಮಕ್ಕಳಿಲ್ಲ ಅಕಸ್ಮಾತ್ ಏನಾದರೂ ಸಮಸ್ಯೆ ಮಾಡೋದಿದ್ರೆ ಬಡ ಮಕ್ಕಳು ಮನೆಗೆ ಹೋಗಿ ಅವ್ರನ್ನೆಲ್ಲ ಸ್ಕೂಲಿಗೆ ಕಳಿಸಿದ್ರೆ ಸ್ವಲ್ಪ ಉದ್ಧಾರ ಆಗ್ತಾರೆ ಅದ್ರ ಜೊತೆಗೆ ನೀವು ಅಷ್ಟೊಂದು ಏನೇನೋ ಅದು ಇದು ಕಟ್ಸೋದ್ರ ಬದಲು ನಮ್ಮ ಹಳ್ಳಿಗಳಲ್ಲಿ ಟಾಯ್ಲೆಟ್ಸ್ ಇಲ್ಲ ಹೆಂಗಸ್ರು ಪಾಪ ಕ ಮುಖ ಮುಚ್ಕೊಂಡು ಟಾಯ್ಲೆಟ್ಸ್ಗೆ ಹೋಗ್ಬೇಕಾಗಿದೆ ಅದನ್ನಾದರೂ ಮಾಡೋದು ಕೆಲಸ ತುಂಬ ಕೆಲಸಗಳಿದೆ ಅದ್ರ ಜೊತೆಗೆ ನೀವು ಅದು ಇದು ಅಂತ ಕೇಳ್ತೀನಿ ಅನ್ಸೋದು ಸನ್ಯಾಸ ಅಂತಂದರೆ ನಮಗೆಲ್ಲ ಬುದ್ಧ ಎಲ್ಲ ಹೇಳ್ಕೊಟ್ಟಿರೋದು ಏನಂತಂದರೆ ನಿನ್ನ ಪರ್ಸ್ನಲ್ ಅದು ನಾನು ನಾನು ಏನಾಗಬೇಕು ನಾನು ಏನು ಬೇಕು ಅಂತ ಕೇಳೋದದು ನೀವು ಜನಕ್ಕೆ ಯಾಕೆ ಹೇಳ್ತೀರಿ ಬದುಕ ಬದುಕಲು ಕಲಿಯಿರಿ ಅಂತ ನಮ್ಮ ಹಳ್ಳಿಗೆ ಬನ್ನಿ ತೊಂಬತ್ತೈದು ವರ್ಷ ಇವತ್ತು ಕೆಲಸ ಮಾಡ್ತಿದ್ದಾರೆ ಅವ್ರಿಗೆ ನಿಮ್ಮ ಸ್ವಾಮೀಜಿ ಹೆಸರುಗಳು ಗೊತ್ತಿಲ್ಲ ಜೀವನ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ಬೆಳಗ್ಗೆ ಎದ್ದು ಏನು ಮಾಡಬೇಕು ಯಾವ ಪೈರನ್ನು ಹೆಂಗೆ ನೋಡ್ಕೋಬೇಕು ಯಾವ ಹಸುವಿಗೆ ಎಷ್ಟು ಬೂಸ ಹಾಕಬೇಕು ಮೇವ್ ಹಾಕ್ಬೇಕು ಗೊತ್ತವ್ರಿಗೆ ಬದುಕಿ ಏನು ಅಂತ ಗೊತ್ತು ಯಾವ ಪೈರು ಏನು ಅಂತ ಗೊತ್ತು ಗೊತ್ತವ್ರಿಗೆ ನಿಮಗೆ ಒಂದು ಸಸ್ಯದ ಬಗ್ಗೆ ಹೇಳ್ತಾರೆ ಅವರು ನಿಮ್ಗೆ ಏನಾದರೂ ಏನು ಬೇಕು ಅಂತ ಗೊತ್ತು ಅವ್ರಿಗೆ ಸುಧಾಮೂರ್ತಿ ಅವರು ಎಷ್ಟೊಂದು ಟಾಯ್ಲೆಟ್ಸ್ ಕಟ್ಟಿದ್ದಾರೆ ಫಾರ್ ಹೆಂಗಸರಿಗೋಸ್ಕರ ದಟ್ ಈಸ್ ಯಾವ ಯಾವ ಸ್ವಾಮೀಜಿ ಆ ತರ ಅಂತ ಸಿರಿಗೆರೆ ಒ ಹಳ್ಳಿಗಳಿಗೆ ಹೋಗಿ ಅವರೇ ಬೇಸಿನಗಳನ್ನ ಬೇಸಿನಗಳನ್ನ ಆ ಟಾಯ್ಲೆಟ್ ಪಿಟ್ಟಲ್ಲಿ ಇಟ್ಟು ಕಾಂಕ್ರೀಟ್ ಹಾಕಿ ಉದ್ಘಾಟನೆ ಮಾಡಿ ಮಾಡಿದ್ದಾರೆ ಎಲ್ಲರೂ ಎಲ್ಲಾರು ನೂರಕ್ ನೂರು ತೆರೆ ಸರಣಿ ಇರಲ್ಲ ನೂರಕ್ ನೂರು ಥರ ಇರಲ್ಲ ಎಲ್ಲಾರ ಹತ್ರನೂ ಸ್ವಲ್ಪ ಕೆಲವು ದೌರ್ಬಲ್ಯಗಳು ಇರ್ಬೋದು ಅವರು ಮನುಷ್ಯ ಸಹಜ ನೀವು ವಿರೋಧಕ್ಕಾಗಿ ವಿರೋಧ ಮಾಡಿದ್ರೆ ಎಲ್ಲಿವರೆಗೂ ನಾವು ವಿರೋಧ ಮಾಡ್ಕೊಂಡು ಎಲ್ಲಿವರೆಗೂ ವಿರೋಧ ಮಾಡಿ ಬದುಕ್ತೀವಿ ಪರಸ್ಪರ ಪ್ರೀತಿ ವಿಶ್ವಾಸದ ಮೇಲೆ ಬದುಕಬೇಕಾಗಿದೆ ನಾವು ವಿರೋಧಕ್ಕಾಗಿಯೇ ವಿರೋಧ ಮಾಡೋದು ಅವನೇನೂ ಮಾಡಿದ್ರೆ ಅಲ್ಲ ಆ ಹಾಸ್ಯಾಸ್ಪದ ನಗೋದು ಹಾಕೋದು ಎಲ್ಲಿವರೆಗೂ ಮಾಡ್ತೀವಿ ಸಾಧ್ಯ ಇಲ್ಲ ಹಕ್ಕನ್ನು ಕೇಳಬೇಕು ಅಂತಂದರೆ ಪ್ರೀತಿ ಇರಬೇಕು ವಿಶ್ವ ನಮ್ಗೆ ಗೊತ್ತಿದೆ ಶತಶತಮಾನಗಳಿಂದ ನೋವಿದೆ ನಮಗೂ ನಾವು ಸಮಾಜ ಸಮಾಜದಲ್ಲಿ ಓದಿದ್ದೀವಿ ಓದ್ಕೊಂಡಿದ್ದೀವಿ ಸಕಲ ಜೀವಾತ್ಮರಿಗೆ ಲೇಸನೆ ಬಯಸಬೇಕು ಇದೇ ಧರ್ಮ ಹೇಳಿರೋದು ಅವರು ಮಠಗಳು ಕೋಟಿ ಕೋಟಿ ಹಣಗಳನ್ನ ಕೊಟ್ಟು ಅಂತ ತಕ್ಷಣವೇ ಅವ್ರೇನೋ ಭ್ರಷ್ಟಾಚಾರ ಮಾಡಿರೋ ಅವ್ರ ವಿರುದ್ಧವಾಗಿ ಬೀದಿಗಿಳೀತಾರೆ ಮಠಾಧೀಶರುಗಳು ಬೀದಿಗಿಳಿತಾರೆ ಅದೇ ನಮ್ಮ ದಲಿತ ಹೆಣ್ಮಗಳಿಗೆ ಎಲ್ಲೋ ಅತ್ಯಾಚಾರ ಆಗ್ತಿದೆ ಜೀವಂತವಾಗಿ ದಲಿತ ಜನರನ್ನು ಸುಟ್ಟಾಕ್ತಾರೆ ಯಾವುದೇ ಮಠಾಧೀಶ ಒಂದು ಸಣ್ಣ ಚಕಾರವನ್ನೂಟ್ಲಿ ಸ್ವಾಗತ ಫಸ್ಟು ಎಲ್ಲ ಮಠ ಮಠ ಮಾನ್ಯರು ಇನ್ಕಮ್ ಟ್ಯಾಕ್ಸ್ ಫಸ್ಟ್ ಫೈಲ್ ಮಾಡಿ ಅದು ದೊಡ್ಡ ಉಂಡಿ ರೀ ನನಗೆ ಬೇಕಾಗಿಲ್ಲ ಅದು ದೊಡ್ಡ ಉಂಡಿ ತೃಪ್ತಿ ಉಂಡೆ ಓಕೆ ಕೋಟಿ ಬರಲಿ ಲಕ್ಷ ಬರಲಿ ಆಸ್ತಿ ಬರಲಿ ಫಾಸ್ತಿ ಎಲ್ಲ ಸಂತೋಷ ನೀವು ಯಾಕೆ ನೀವು ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಬಾರ್ದು ನೀವು ಯಾರಿಗೆ ಎಷ್ಟು ಕೊಡ್ತೀನಿ ನಾನು ಹೇಳಿ ನಿಮ್ಗೆ ಐವತ್ತು ಕೋಟಿ ಸರ್ ಪ್ಲೀಸ್ ಐವತ್ತು ಕೋಟಿ ಬರಲಿ ಸಂತೋಷ ಐವತ್ತು ಕೋಟಿ ಯಾವ ಥರ ನೀವು ಎಕ್ಸ್ಪೆನ್ಸ್ ಯಾವ ಥರ ಖರ್ಚು ಮಾಡ್ತೀನಿ ನಾವು ತೋರಿಸಿ ಇವಾಗ ಹೇಳಿದ್ರು ಇವರೆಲ್ಲ ಕಿತ್ತಾಡೋಂಗೆಲ್ಲ ನಾವು ಏನು ಗೊತ್ತಾ ಅಲ್ಲಿ ಟಾಯ್ಲೆಟ್ ಇಲ್ಲ ಇಲ್ಲಿ ಈ ಬೀದಿ ಮಕ್ಕಳಿಗೆ ಇದಿಲ್ಲ ಮತ್ತೊಂದು ಮಗದಂದಿಲ್ಲ ಅಂತ ಹೇಳಿದ್ರೆ ಒಂದು ನಿಮಿಷ ಸರ್ ನೀವು ಹೇಳಿದ್ರೆ ಇವಾಗ ವೈಯಕ್ತಿಕವಾಗಿ ನಾನಿವಾಗ ನಾನು ನನ್ನನ್ನುಗಳುಕೊಳ್ಳೋದು ನಂಬೆಂದು ನಾವು ತಟ್ಕೊಬಾರ್ದು ಸರ್ ಇನ್ನೊಬ್ಬರು ತಟ್ಟಬೇಕು ಉದಾಯ್ತಾರೆ ಇನ್ನೊಬ್ಬರು ತಟ್ಬೇಕು ಅದನ್ನು ಇನ್ನೊಬ್ಬರು ತಟ್ಟಿದಾಗ ಅಷ್ಟೇ ಅದಕ್ಕೆ ವ್ಯಾಲ್ಯೂ ಇರೋದು ಹಂಗಾಗಿ ನಾನೇ ಹೇಳ್ತಿರೋದು ಸ್ವಾಮೀಜಿಗಳು ನಿಮ್ಗೆ ಅಷ್ಟೊಂದು ನೀವು ಎಲ್ಲ ಸ್ವಾಮೀಜಿಗಳ ಬಗ್ಗೆ ಮಾತಾಡ್ತಿಲ್ಲ ನಿಮಗೆ ಶರಣು ಕೆಲವು ಸ್ವಾಮೀಜಿಗಳು ನಿಮ್ಗೆ ರಾಜಕೀಯ ಮಾಡ್ಬೇಕಾ ಬನ್ನಿ ವಿಧಾನಸೌಧದಲ್ಲಿ ನಿಮಗೆ ಒಂದು ಇದು ಮಾಡೋಣ ಸಂವಿಧಾನ ಆಲ್ಟ್ರೇಷನ್ ಮಾಡೋಣ ನಮಗೆ ಗುರುವಾಗ ರಾಜಗುರುಗಳು ಒಂದು ಸೀಟ್ ಸಣ್ಣ ಮಿನಿಸ್ಟ್ರು ಅವರು ಇವರು ಇಬ್ಬರು ರಾಜಗುರುಗಳು ಕೂತ್ಕೊಳ್ಳಿ ನಿಮ್ಮ ನಿಮ್ಮ ಕೆಪಾಸಿಟಿ ಇರಲ್ವಾ ಈಗ ಇಲ್ಲಿ ಮಠಗಳು ಬೇಕೋ ಅಥವಾ ಬೇಡವೋ ಸಹ ಮಠಾಧೀಶರುಗಳು ಕರೆಕ್ಟಾಗಿ ಕೆಲಸ ಮಾಡ್ತಿದ್ದಾರೋ ಇಲ್ಲವೋ ಅಂತ ಇಲ್ಲಿ ಚರ್ಚೆ ನಡೀತಾ ಇದೆ ಆದರೆ ಇಲ್ಲಿ ನಾನು ಹೇಳಬೇಕಾಗಿರೋದೊಂದು ಮಾತು ಹೇಳ್ತೀನಿ ಸೆಂಟ್ರಲ್ಲು ಆಡಳಿತ ಮಾಡಿದವರೊಬ್ಬರು ದೊಡ್ಡ ರಾಜಕಾರಣಿ ಇಲ್ಲಿ ನಮ್ಮ ಬೆಂಗಳೂರಲ್ಲೇ ಒಂದು ಮಠಕ್ಕೆ ಸಾವಿರಾರು ಕೋಟಿಗಳನ್ನ ತಂದು ಅಲ್ಲಿಟ್ಟರು ಅದು ಏನಾಯಿತು ಅಲ್ಲಿ ಅವರು ರಾಜಕೀಯ ಕಳ್ಕೊಂಡಾಗ ಇಲ್ಲಿ ಬಂದು ಆ ದುಡ್ಡನ್ನ ಕೇಳಿದಾಗ ಆ ಮಠಾಧೀಶರು ಕೊಡಲಿಲ್ಲ ಕೊಡದೇ ಇದ್ದಾಗ ಏನು ಮಾಡಿದ್ರು ಅವ್ರ ಹೆಸರು ಹೇಳಕ್ಕೆ ನಾನು ಇಷ್ಟಪಡಲ್ಲ ಅವ್ರು ಏನು ಮಾಡಿದ್ರು ಇನ್ನೊಂದು ಮಠಾಧೀಶರನ್ನ ಸೃಷ್ಟಿ ಮಾಡಿದ್ರು ಈ ದೇಶಕ್ಕೆ ಹಾಗೆ ಇವತ್ತು ನಡೀತಾ ಇರೋದು ದಂಧೆ ಮಠಾಧೀಶ ಇದರಲ್ಲಿ ಮಠಾಧಿಪತಿಗಳು ಮಠಗಳು ದಂಧೆ ನಡೆಸ್ತಾ ಇದ್ದಾರೆ ಏನು ದಂಧೆ ಅಂದ್ರೆ ಈ ರಾಜ್ಯದಲ್ಲಿ ರಾಜಕಾರಣಿಗಳು ಕೊಳ್ಳೆ ಹೊಡಿತಾ ಇರಕ್ಕಂತಹ ಹಣ ಜೂಜು ನಡೀತಾ ಇದೆ ಆ ಹಣವನ್ನ ತಂದು ಇಲ್ಲಿ ಮಠಗಳಲ್ಲಿ ಸೇಫ್ ಲಾಕರ್ ಮತ್ತು ಸೀಕ್ರೆಟ್ ಲಾಕರ್ಗಳನ್ನ ಇಟ್ಕೊಂಡಿದ್ದಾರೆ ಇದನ್ನ ಒಂದು ಸುಸ್ ಬ್ಯಾಂಕ್ ತರ ನಡೆಸ್ತಾ ಇದ್ದಾರೆ ಈ ಸುಸ್ ಬ್ಯಾಂಕ್ಗಳಲ್ಲಿ ಇವ್ರಿಗೂ ಇವರಿಗೆ ಒಂದು ಹುಟ್ಟಿದ ದಿನಾಂಕ ಯಾರಿಗೆ ಮಠಾಧೀಶರುಗಳಿಗೆ ಮಠಾಧಿಪತಿಗಳಿಗೆ ಮುಟ್ಟಿದ ದಿನಾಂಕ ಬಂದರೆ ನಮ್ಮ ರಾಜಕಾರಣಿಗಳು ಮೂವತ್ತು ಲಕ್ಷ ನಲ್ವತ್ತು ಲಕ್ಷ ಕಿರೀಟ ಹಾಕ್ಬೇಕಾಗಿರೋದು ಏನಿದೆ ಅದು ಬಡ್ಡಿ ರೂಪದಲ್ಲಿ ಕೊಡ್ತಾ ಇದ್ದಾರೆ ಅವ್ರಿಗೆ ನಾನು ನಿನ್ನಲ್ಲಿ ದುಡ್ಡು ಇಟ್ಟಿದ್ದೀನಿ ಆ ದುಡ್ಡಿಗೆ ಇದು ನನ್ನ ಬಡ್ಡಿ ರೂಪದಲ್ಲಿ ನಿನ್ನ ಕಿರೀಟ ನಲ್ವತ್ತು ಲಕ್ಷ ಐವತ್ತು ಲಕ್ಷ ಕಿರೀಟ ಕೊಡ್ತಾ ಇದ್ದೀನಿ ಇದು ನಾಚಿಕೇಡು ಏನು ಸುಖ ಸುಪ್ಪತ್ತಿಗೆಯಲ್ಲಿ ಏನು ಹೂವು ಅಂತ ಅವರು ರಾಜಯೋಗ ಆಹಾಹ ಅದನ್ನು ನೋಡಿದ್ರೆ ನಮಗೆ ನಾಚಿಕೆ ಆಗ್ತದೆ ಈ ಜನ ಹೋಗಿ ಈ ರಾಜಕಾರಣಿಗಳು ಹೋಗಿ ಅಲ್ಲಿ ಅವ್ರಿಗೆ ಅಷ್ಟೊಂದು ಸೇವೆ ಮಾಡ್ತಿದ್ದಾರೆ ಅಂದರೆ ನಿಜವಾಗ್ಲೂ ಆ ರಾಜಕಾರಣಿಗಳಿಗೆ ಶೇಮ್ ಆಗಬೇಕು ಅವ್ರು ನಿಜವಾಗ್ಲೂ ತಲೆ ಬಗ್ಗಿಸ್ಕೊಂಡು ಆ ರಾ ಆ ಕ್ಷೇತ್ರದಲ್ಲಿ ನಡೆಯಬೇಕು ಅಂತ ಸೃಷ್ಟಿ ಇವತ್ತು ಬಂದಿದೆ ಅಮ್ಮ ಈ ನಾಡಿನಲ್ಲಿ ಬಹುಪಾಲು ಮಠಗಳು ಜಾತಿಯನ್ನು ಉತ್ಪಾದಿಸುವ ಕೇಂದ್ರಗಳಾಗಿದ್ದಾವೆ ಉದಾಹರಣೆಗೆ ಇವನ್ ನನ್ನ ತಮ್ಮಗೆ ಒಂದು ಐ ಟಿ ಐ ಸೀಟ್ ಕೊಡಿಸ್ಬೇಕು ಅಂತ ಬಂದಾಗ ಅವರು ಸ್ವಾಮೀಜಿ ಇನ್ಫ್ಲುಯೆನ್ಸ್ ಮಾಡಿದ್ರೆ ಮಾತ್ರ ಸೀಟ್ ಕೊಡ್ತಾ ಇದ್ರು ಮಾಡಿಲ್ಲ ಅನ್ನೋ ಕಾರಣಕ್ಕೆ ಸೀಟೇ ಕೊಡಲಿಲ್ಲ ಅಲ್ಲಿ ಅಥವಾ ಎಮ್ ಬಿ ಬಿ ಎಸ್ ನೋಡಿ ಅಥವಾ ಇಂಜಿನಿಯರಿಂಗ್ ಕೇಂದ್ರಿತವಾಗಿರುವಂಥ ಶಿಕ್ಷಣ ಕೇಂದ್ರಗಳನ್ನ ನೀವು ನೋಡಿದ್ರೆ ಮೊದಲ ಅವಕಾಶ ಕೊಡೋದು ಅವರ ವರ್ಗದವರಿಗೆ ಅಥವಾ ಅವರ ಜಾತಿಯವರಿಗೆ ಅಲ್ಲಿಂದನೇ ಉತ್ಪಾದಿಸ್ತಿದ್ದಾರೆ ಜಾತಿಯನ್ನು ಜೊತೆಗೆ ಯಾರೋ ಮಠಗಳಿಗೆ ಕೋಟಿ ಕೋಟಿ ಹಣಗಳನ್ನ ಕೊಟ್ಟು ಅಂತ ಕ್ಷಣನೇ ಅವ್ರು ಏನೋ ಭ್ರಷ್ಟಾಚಾರ ಮಾಡಿರೋ ಅವ್ರ ವಿರುದ್ಧವಾಗಿ ಬೀದಿಗಿಳಿತಾರೆ ಮಠಾಧೀಶರುಗಳು ಇಳಿತಾರೆ ಅದೇ ನಮ್ಮ ದಲಿತ ಹೆಣ್ಮಕ್ಳಿಗೆ ಎಲ್ಲೋ ಅತ್ಯಾಚಾರ ಆಗ್ತಿದೆ ಜೀವಂತವಾಗಿ ದಲಿತ ಜನರನ್ನು ಸುಟ್ಟಾಗ್ತಾರೆ ಯಾವುದೇ ಮಠ ದೇಶ ಒಂದು ಸಣ್ಣ ಚಕಾರವನ್ನು ಎತ್ತ ಎತ್ತೂಟ್ಲಿ ರೈಟ್ ಉತ್ತರ ಇದಕ್ಕೆ ನಾವು ಉತ್ತರ ಹೇಳ್ತಾ ಇಲ್ಲ ಉತ್ತರ ಹೇಳಿದರೆ ನಿಮಿತ್ತ ಆಗ್ಬಿಡುತ್ತೆ ಅಷ್ಟಕ್ಕೆ ನನಗನ್ಸುತ್ತೆ ನೋಡಿ ನಮ್ಮ ಕಣ್ಣಿನ ಅಳತೆಗೆ ಅಥವಾ ನಮ್ಮ ಕಿವಿಯ ಅಳ್ತೆಗೆ ಅಥವಾ ನಾವು ಒಂದು ಪೇಪರ್ನಲ್ಲಿ ಓದಿರ್ಬೋದು ಅಥವಾ ಸ್ವಲ್ಪ ಯಾರದೋ ಮೂಲಕ ನಾವು ಕೇಳಿರ್ಬೋದು ಅಥವಾ ಯಾವುದೋ ಒಂದು ಸಂಸ್ಥೆ ಆಗಿರ್ಬೋದು ಅಥವಾ ಒಂದು ಮಠ ಆಗಿರ್ಬೋದು ಅಲ್ಲಿ ಯಾರೋ ಒಬ್ರು ಹೋದಾಗ ನಮ್ಗೆ ತಿಳಿದಿರೋರು ಆಗಿರ್ಬೋದು ಅಥವಾ ನಾವೇ ಹೋಗಿರ್ಬೋದು ಯಾವುದೋ ಒಂದು ನಮಗೆ ಗೊತ್ತಾಗತ್ತಲ್ಲಿ ಯಾವುದೋ ಒಂದು ವಿಚಾರ ಅಷ್ಟನ್ನು ಮಾತ್ರ ಇಟ್ಕೊಂಡು ನಾವು ಎಲ್ಲನೂ ಕೆಟ್ಟದಾಗಿದೆ ಎಲ್ಲನೂ ಎಲ್ಲನೂ ಕೆಟ್ಟದಾಗಿದೆ ಎಲ್ಲ ಅಶುದ್ಧವಾಗಿದೆ ಅಂತ ಹೇಳಿದ್ದು ಖಂಡಿತ ತಪ್ಪು ನಿಮ್ಮ ಹತ್ರ ಒಂದೇ ಮಾತು ಕೇಳ್ಕೊತೀನಿ ಹಾಂ ನಾವು ಏನಾದರೂ ಒಂದು ಸಂಸ್ಥೆನ ಶುರು ಮಾಡಿದ್ರೆ ಅದರಿಂದ ಸೊಸೈಟಿಗೆ ಏನು ಮಾಡ್ತೀವಿ ಅನ್ನೋದು ಇಸ್ ಮೋಸ್ಟ್ ಇಂಪಾರ್ಟೆಂಟ್ ನೀವು ಯೋಗ ಕೊಡ್ಬೋದು ರೇಖೆ ಕೊಡ್ಬೋದು ಧ್ಯಾನ ಕೊಡ್ಬೋದು ಒಂದು ನಿಮಿಷ ಪ್ಲೀಸ್ ಎನ್ ಎಲ್ ಪಿ ಹೇಳ್ಕೊಡ್ಬೋದು ಏನು ಬೇಕಾದ್ರೂ ಹೇಳ್ಬೋದು ಆದರೆ ಆಡಂಬರ ಅವ್ರು ಹೇಳಿದ ತರ ಹೂ ಹಾಕ್ಕೊಳ್ಳೋದೇನು ಧ್ಯಾನ ಕಲ್ತ್ಕೊಟ್ರಾದ್ರೆ ಕಣ್ಣು ಮುಚ್ಚಿಬಿಡ್ತಾರೆ ಲೈಟ್ ಹಾಕ್ತಿದ್ಮೇಲೆ ನೋಡಿದ್ರೆ ಧ್ಯಾನ ಕಲ್ತ್ಕೊಡ್ತಾರಂತೆ ಇವರೆಲ್ಲ ಬರೋದು ಬೆನ್ಸ್ಕಾರಲ್ಲಿ ಈ ಆಡಂಬರಗಳು ಯಾಕೆ ಅನ್ನೋದ್ರ ಬಗ್ಗೆ ದಯವಿಟ್ಟು ಹೇಳಬೇಕು ವಿರಾಮ ನಂತರ ಸ್ಟ್ಯಾಚ್ಯೂ ನಾನು ಜಗತ್ತಿನಲ್ಲಿ ಇವತ್ತಿನವರೆಗೆ ಒಂದೇ ಒಂದು ಸುಳ್ಳು ಹೇಳಿದ್ರೆ ನನ್ನ ಸುಟ್ಟು ಕರ್ಪುರ ಕುಂತ್ಕೊಂಡಿದ್ದೀರಿ ನೀವು ಒಂದು ಆರ ತಂದು ಹಾಕ್ತಾ ಇದ್ದೀರಿ ನೀವು ಕಾಲ್ರೋ ತುಳ್ರೋ ದರವೆಡೆ ಕೊಡ್ರೋ ಗೊತ್ತಿಲ್ಲ ನೀವು ಮಟ್ಟಿಗೆ ಸಿಮೆಂಟ್ ಹಾಕಿದ್ ಕೊಟ್ಟಿದ್ದೀರಾ ಅನ್ನ ಹಾಕ್ಸಿದಿರೋ ದಾಸೋ ಹೋಗಿ ಏನೋ ಕೊಟ್ಬಿಟ್ಟಿದ್ದೀರಿ ಐ ಪಿ ಒಂದು ಸೆಕ್ಷನ್ ಇದೆ ಫೋರ್ ಲೆವೆನ್ ಸೆಕ್ಷನ್ ಫೋರ್ ಹಂಡ್ರೆಡ್ ಲೆವೆನ್ ಏನಂದರೆ ಕಳೆದೋಗಿರ್ತಕ್ಕಂಥ ಮಾಸುಗಳನ್ನು ಕೆಟ್ಟ ರೀತಿಯಲ್ಲಿ ತಗೊಂಡಿರ್ತಕ್ಕಂಥ ಸಂಪಾದನೆ ಮಾಡಿರ್ತಕ್ಕಂಥ ಮಾಲ್ಗಳನ್ನ ಇನ್ನೊಬ್ಬರಿಗೆ ಕೊಡದು ಅಂದ್ರೆ ಅವನು ದರೋಡೆ ಮಾಡಿ ಲಂಚ ಸ್ವೀಕರಿಸಿ ತಗೊಂಡು ನಿಮ್ಮ ಸಮಾ ನಿಮ್ಮ ಇದಕ್ಕೆ ಮಟ್ಟಕ್ಕೆ ಕೊಟ್ಟಿದ್ದಾನೆ ಅಂತಂದ್ರೆ ಯು ಆರ್ ಆಲ್ಸೋ ಎನ್ ಅಕ್ಯೂಸ್ಡ್ ಪನಿಷಬಲ್ ಅಂಡರ್ ಸೆಕ್ಷನ್ ಫೋರ್ ಹಂಡ್ರೆಡ್ ಲೆವೆನ್ ಆಫ್ ಇಂಡಿಯನ್ ಪಿನಲ್ ಕೋಡ್